ಕುಡಲಿಕ್ಕೆ ತೊಳ್ಳಲಿಕ್ಕೆ ಸ್ಕೂಲಿಗೆ ಹೋಗಲಿಕ್ಕೆ ಎಲ್ಲ ಒಂದು ಚಡ್ಡಿ ಒಂದು ಅಂಗಿ ಅದನ್ನೇ ಮತ್ತೆ ತೊಳೆದು ಪುನಃ ಬಳಸ್ಕೋಬೇಕು. ತಾವು 24ನೇ ವಯಸ್ಸಿನಲ್ಲೇ ಸನ್ಯಾಸ ದೀಕ್ಷೆಯನ್ನು ಪಡಿತೀರಿ, ಅದಕ್ಕಿಂತ ಮೊದಲು ತಾನು ಸನ್ಯಾಸಿ ಆಗ್ತೀನಿ ಮುಂದೆ ಅಂತೇನಾದರೂ ಮಾಹಿತಿ? ಪೇಜಾವರ ಶ್ರೀಗಳು ಹಿಂದೂ ಧರ್ಮದ ಬಹಳ ಪ್ರಬಲವಾದಂಥ ಪ್ರತಿಪಾದಕರಾಗಿದ್ದರು. ಖಂಡನೆಯಲ್ಲೂ ಒಂದು ಮೃದುತ್ವ, ಆದರೆ ಕಿರಿಯ ಶ್ರೀಗಳು ತಾವು ಹೆಚ್ಚು ಕಠೋರವಾಗಿರ್ತೀರಿ, ಕಟುವಾಗಿರುತ್ತೆ ಮಾತು. ಈ ಮಂದಿರದ ಮೂಲಕ ತಾವು ಈ ದೇಶದಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತಹ ಬದಲಾವಣೆ. ನಮ್ಮ ಕನಸು ಕೇವಲ ರಾಮಮಂದಿರಕ್ಕಷ್ಟೇ ಅಲ್ಲ. ಪ್ರಿಯ ವೀಕ್ಷಕರೇ, ನಮಸ್ಕಾರ. ಮನದ ಮಾತು ಸಾಧಕರೊಂದಿಗೆ ಮಾತುಕತೆ ಈ ಸರಣಿಯಲ್ಲಿ ನಾನಿವತ್ತು ಓರ್ವ ವಿಶೇಷ ವ್ಯಕ್ತಿಯ ಜೊತೆ ನಾನು ಮಾತುಕತೆಯನ್ನು ನಡೆಸ್ತಾ ಇದ್ದೀನಿ. ಆ ವ್ಯಕ್ತಿ ನಾಡಿನ ಉದ್ದಗಲಕ್ಕೂ ದೇಶದ ಉದ್ದಗಲಕ್ಕೂ ಚಿರಪರಿಚಿತರಾಗಿರುವಂತಹ ಸಾಂಸ್ಕೃತಿಕ ರಾಯಭಾರಿಯಾಗಿ, ಧರ್ಮಾಧಿಕಾರಿಯಾಗಿ, ಸಾಮಾಜಿಕ ಧರ್ಮ ಮತ್ತು ಸಮಾಜದ ಸಮನ್ವಯಕಾರರಾಗಿ ಕೆಲಸ ಮಾಡ್ತಾ ಇರುವಂತಹ ಉಡುಪಿಯ ಪೇಜಾವರದ ಅಧೋಕ್ಷಜ ಮಠದ ಪೀಠಾಧಿಪತಿಗಳಾದಂತಹ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಯವರ ಜೊತೆ ನಾನು ಮಾತುಕತೆಯನ್ನು ನಡೆಸ್ತಾ ಇದ್ದೀನಿ. ಪೂಜ್ಯ ಸ್ವಾಮೀಜಿಯವರಿಗೆ ನಾನು ಭಕ್ತಿಪೂರ್ವಕವಾದಂಥ ಪ್ರಣಾಮಗಳನ್ನು ಮಾಡೋದ್ರ ಜೊತೆಗೆ ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ. ತಾವು 1964ರಲ್ಲಿ ಹಳೆಯಂಗಡಿ ಸಮೀಪದ ಪಕ್ಷಿಕೆರೆಯಲ್ಲಿ ಜನಿಸ್ತೀರಿ. ಬಾಲ್ಯದ ವಿದ್ಯಾಭ್ಯಾಸದ ಜೊತೆಗೆ ಅದಮಾರು ಗುರುಕುಲದಲ್ಲಿ ವೇದಾಧ್ಯಯನವನ್ನು ಮಾಡಿದ್ರಿ, ವೇದ ಪಾರಂಗತರಾದ್ರಿ. ಆದರೆ ಅದಕ್ಕೂ ಹಿಂದಿನ ಬಾಲ್ಯದ ಜೀವನವನ್ನು ತಾವು ಈ ಸಂದರ್ಭದಲ್ಲಿ ಮೆಲುಕು ಹಾಕ್ಬೋದಾ? ಹಾಗೆ ಮೆಲುಕು ಹಾಕಿದರೆ ಏನನ್ನಿಸುತ್ತೆ ತಮಗೆ? ಬಾಲ್ಯದ ದಿನಗಳು, ಹುಡುಗಾಟಿಕೆಯ ದಿವಸಗಳು, ಜೊತೆಗೆ ನಮ್ಮದು ಕೃಷಿ ಪ್ರಧಾನವಾದಂತಹ ಮನೆ ಇತ್ತು. ತಂದೆ ವೈದಿಕರಾಗಿದ್ದರು. ಆಗಿನ ಕಾಲದಲ್ಲಿ ಈಗಿನಂತೆ ಪೂಜೆ ಪುನಸ್ಕಾರಗಳು ಇಷ್ಟು ವ್ಯಾಪಕವಾಗೆಲ್ಲ ಇರಲಿಲ್ಲ. ಹಾಗಾಗಿ ಬದುಕಿಗಾಗಿ ಅವರೊಂದಿಷ್ಟು ಕೃಷಿಯನ್ನು ಮಾಡ್ತಾಯಿದ್ರು. ಕೃಷಿ ಅಂತಂದರೆ ಅದರಲ್ಲಿ ಯಶಸ್ವಿ ಆಗಬೇಕು ಅಂತಾದರೆ ಮನೆಯ ಎಲ್ಲರ ಶ್ರಮ ಅಗತ್ಯ, ಯಾರೋ ಒಬ್ಬರಿಂದ ಆಗುವಂತಹದ್ದಲ್ಲ. 12 ತಿಂಗಳು ಕೆಲಸ ಇದೆ ಅಲ್ಲಿ. ಮನೆಯಿಂದ ಸುಮಾರು 1-2 ಕಿಲೋಮೀಟರ್ ದೂರದ ಶಾಲೆಯಲ್ಲಿ ಓದ್ತಾ ಇದ್ದದ್ದು ಭಾರತ ಮಾತ ಹಿರಿಯ ಪ್ರಾಥಮಿಕ ಶಾಲೆ ಪುನೂರೂರು. ಅಲ್ಲಿ 7ನೇ ತರಗತಿ ತನಕ ಅಧ್ಯಯನ ಮಾಡಿದ್ದೇವೆ. ಮನೆಯಲ್ಲಿ ಸಹಜವಾಗಿ ಬಡತನ ಇರ್ತಿತ್ತು. ಉಡಲಿಕ್ಕೆ ತೊಡಲಿಕ್ಕೆ ಸ್ಕೂಲಿಗೆ ಹೋಗಲಿಕ್ಕೆಲ್ಲ ಒಂದು ಚಡ್ಡಿ ಒಂದು ಅಂಗಿ ಅದನ್ನೇ ಮತ್ತೆ ತೊಳೆದು ಪುನಃ ಬಳಸ್ಕೋಬೇಕು. ಸಂಜೆ ಸ್ಕೂಲಿಂದ ಬಂದರೆ ಬಂದ ತಕ್ಷಣ ಮಧ್ಯಾಹ್ನ ಊಟಕ್ಕೂ ಕೂಡ ಕೆಲವೊಮ್ಮೆ ಇಲ್ಲಿ ಬಂದು ಮನೆಗೆ ಬಂದು ಭತ್ತವನ್ನು ಕುಟ್ಟಿ ಅಕ್ಕಿ ಮಾಡಿ ಊಟ ಮಾಡಿ ಹೋದದ್ದು ಇದೆ. ಬಂದು ಹೋಗಲಿಕ್ಕೇ ಸುಮಾರು ಒಂದು 1/2 ಗಂಟೆ ಆದರೂ ಬೇಕು. ಮನೆಯಲ್ಲಿ ಹೆಣ್ಮಕ್ಕಳಿಗೆ ಹುಡುಗಿಯರಿದ್ದಾರೆ. ನಮ್ಮದು ತುಂಬು ಕುಟುಂಬ, 12 ಮಂದಿ ಮಕ್ಕಳು ನಾವು. 7 ಮಂದಿ ಹುಡುಗಿಯರು, 5 ಮಂದಿ ಹುಡುಗರು. ಅದರಲ್ಲೂ ಕೂಡ 7ನೇ ತರ ತನಕ ಇಲ್ಲಿ ಅಧ್ಯಯನ ಮಾಡಿಕೊಂಡು ಮುಂದೆ ಎಲ್ಲ ಉಡುಪಿ ಸೇರಿಕೊಂಡು ಎಲ್ಲರೂ ಕೂಡ ಅಲ್ಲಿ ಅಧ್ಯಯನ ಮಾಡುವವರು. ಯಾವ ಕಾಲದಲ್ಲಿ ನಾವೆಲ್ಲ ಇರ್ತೇವೆ, ವಿಶೇಷವಾಗಿ ತಂದೆ ಜೊತೆ ಕೃಷಿ ಕಾರ್ಯದಲ್ಲೆಲ್ಲ ನಾವು ತೊಡಗಿಸಿಕೊಳ್ತೇವೆ. ಬಡತನದ ಕುಟುಂಬ ಆದ್ದರಿಂದಾಗಿ ಎಲ್ಲ ಆಳು ಕಾಳುಗಳನ್ನೇ ಹೇಳಿ ಕೆಲಸ ಮಾಡಿಸುವಂಥದ್ದಲ್ಲ. ನಾವೆಲ್ಲರೂ ಕೂಡ ಮನೆ ಮಂದಿ ಶ್ರಮಿಸಬೇಕು. ಅದು ಬಿತ್ತೋದಿರಬಹುದು, ಉಳುವ ಕೆಲಸ ಮಾತ್ರ ನಮ್ಮಲ್ಲಿ ಹೀಗಿದೆ. ಏನೋ ಬ್ರಾಹ್ಮಣರು ಮಾಡಬಾರದು, ಇವುಗಳಿಗೆ ಎತ್ತುಗಳ ಮೂಲಕ ನಾವು ಮಾಡಬಾರದು ಅಂತ ಒಂದು ಇದೆ, ನೇರವಾಗಿ ಮಾಡಬಾರದು ಅಂತ ಹೇಳಿಕೊಂಡು. ಅದೊಂದು ಬಿಟ್ಟರೆ ಗೊಬ್ಬರವನ್ನೆಲ್ಲ ಹಟ್ಟಿಯಿಂದ ಗೊಬ್ಬರವನ್ನೆಲ್ಲ ತೆಗೆದುಕೊಂಡು ಹೋಗಿ ಇದಕ್ಕೆ ಹೊಲಗಳಿಗೆಲ್ಲ ಹಾಕಬೇಕು, ಎಲ್ಲ ಗದ್ದೆಗೂ ಹಾಕಬೇಕು. ಈ ಜನವರಿ ಫೆಬ್ರವರಿ ಮಾರ್ಚ್ 3 ತಿಂಗಳ ಕಾಲ ಸ್ವಲ್ಪ ಗುಡ್ಡ ಇತ್ತು. ಆ ಗುಡ್ಡದಲ್ಲೆಲ್ಲ ಇದು ಯಾವುದು ಗೇರುಬೀಜದ
ಗಿಡಗಳನ್ನ ಹಾಕಿದರು. ಹಾಗೆ ಈ ಸ್ಕೂಲಿಂದ ಬಂದ ತಕ್ಷಣ ಬೀಜಕ್ಕೆ ಕೊಯ್ಯಬೇಕು, ಬೀಜ ಕೊಯ್ಯಕ್ಕೆ ನಾವೇ ಹೋಗಬೇಕು. ಅದೇನಿರ್ತಿತ್ತು, ಸಾಕಷ್ಟು ಗಿಡಗಳಿದ್ವು. ಹಾಗಾಗಿ ಒಂದು ಇಬ್ಬರು ಮೂರಾದರೂ ಹೋಗಬೇಕಾಗತ್ತೆ ಅದನ್ನು ಕೊಯ್ಯಲಿಕ್ಕೆ. ಒಬ್ಬರು ಇಬ್ಬರು ಇದ್ದರೆ ಸಣ್ಣ ಒಂದು ಕುರುವೆ ಅಂತ ಹೇಳ್ತಾರೆ, ಸಣ್ಣ ಬುಟ್ಟಿ ಹಿಡ್ಕೊಂಡು ಹೋಗೋದು. ಇಬ್ಬರು ಮೂರು ಇದ್ದರೆ ದೊಡ್ಡ ಹೆಡಿಗೆನ ಹಿಡ್ಕೊಂಡು ಹೋಗೋದು. ಆ ಮರದ ಮೇಲೆ ಇರತ್ತೆ ಸೀಮೆಕೋಲಿನಿಂದ ಮಾಡಿದ ಗಳ ಕೊಕ್ಕೆ ಗಳ ಇರುತ್ತೆ, ಅದನ್ನು ಹಾಕಿ ಮೇಲಿದ್ದನ್ನು ಎಳೀಬೇಕು. ಮರದ ಮೇಲೆ ಹೋಗಿ ಕುಲುಕಿದರೆ ಹೂ ಸಮೇತ ಬಿದ್ದುಬಿಡತ್ತೆ. ಹಾಗಾಗಿ ಹಾಗಾಗಬಾರ್ದು. ಆ ಒಂದೊಂದು ಹಣ್ಣನ್ನೇ ಪ್ರತ್ಯೇಕವಾಗಿ ಕೀಳಬೇಕು, ಟೊಂಗಿ ಮುರಿಬಾರ್ದು. ಸಣ್ಣ ಒಂದು ಆದಾಯದ ಮೂಲ ಆದ್ದರಿಂದಾಗಿ ಅವಶ್ಯವಾಗಿ ನಾವು ಅದನ್ನು ತೊಗೊಂಡು ಹೋಗಿ ತರಬೇಕಾಗತ್ತೆ. ಅದನ್ನು ಪುನಃ ಒಣಗಿಸಬೇಕು, ಒಣಗಿಸಿ ಮಾರಾಟಕ್ಕೆ ತೊಗೊಂಡು ಹೋಗಬೇಕು. ತಂದೆಯವರು ಅವರು ಮಿಶ್ರ ಬೆಳೆ ಮಾಡ್ತಾಯಿದ್ರು, ಹಾಗಾಗಿ ತೆಂಗು ಇಟ್ಟಿದ್ದರು. ತಾವು 24ನೇ ವಯಸ್ಸಿನಲ್ಲೇ ಸನ್ಯಾಸ ದೀಕ್ಷೆಯನ್ನು ಪಡಿತೀರಿ, ಅದಕ್ಕಿಂತ ಮೊದಲು ತಾನು ಸನ್ಯಾಸಿ ಆಗ್ತೀನಿ ಮುಂದೆ ಅಂತ ಏನಾದರೂ ಮಾಹಿತಿ? ಅದರ ಕಲ್ಪನೆ ಏನೇನು? ಯಾವ ಕಲ್ಪನೆಯೂ ಇರಲಿಲ್ಲ. ಸನ್ಯಾಸಿ ಆಗುವ ನಮಗೆ ಯಾವ ಐಡಿಯಾನೂ ಇರಲಿಲ್ಲ. ಅಂತಹದ್ದು ಅವಕಾಶ ಬಂತು. ನಮ್ಮ ಸ್ವಭಾವ ಒಂದು ಹೀಗೆ, ಯಾವುದೇ ಅವಕಾಶಗಳು ಬಂತು ಅಂದರೆ ನಮ್ಮಲ್ಲಿ ಯೋಗ್ಯತೆ ಇದೆ ಹೌದು ಅಂತ ಹೇಳಿದರೆ ಅದನ್ನು ಸಾಧಿಸಿಕೊಂಡು ಹೋಗಬೇಕು ಅನ್ನೋದು ನಮ್ಮ ಸ್ವಭಾವ. ಹಾಗಾಗಿ ಅಂತಹ ಒಂದು ಅವಕಾಶ ಬಂದಾಗ ಸರಿ ಅಂತ ಹೇಳಿ ಅದನ್ನು ಮುಂದುವರಿಸಿಕೊಂಡು ಬಂದ. ಹಿರಿಯ ಗುರುಗಳು ತಮ್ಮನ್ನು ಹುಡುಕಿದ್ದ ಹೇಗೆ? ನಮ್ಮ ಹಿರಿಯ ಅಣ್ಣಂದಿರು ಮೂರು ಮಂದಿ, ಅವರು ಫಲಿಮಾರ ಮಠದಲ್ಲಿ ಇದ್ದುಕೊಂಡು ಅಧ್ಯಯನ ಮಾಡಿದವರು. ಫಲಿಮಾರ ಶ್ರೀಗಳವರ ಸಂಪರ್ಕ ಗುರುಗಳಿಗೆ ವಿಶೇಷವಾಗಿ ಇತ್ತಾದ್ದರಿಂದಾಗಿ ಅಲ್ಲಿರೋ ಹುಡುಗರ ಪರಿಚಯವು, ಹಾಗೆ ನಮ್ಮ ಮನೆತನದ ಪರಿಚಯ ಗುರುಗಳಿಗಿತ್ತು. ಅದೇ ಗುರುಕುಲದಲ್ಲಿ ಫಲಿಮಾರ ಶ್ರೀಗಳ ಹತ್ತಿರನೇ ನಾವು ಅಧ್ಯಯನ ಮಾಡ್ತಾ ಇದ್ದದ್ದು. ಅಧ್ಯಯನ ಮುಗಿದ ತಕ್ಷಣ, 6 ವರ್ಷದ ಅಧ್ಯಯನ ಮುಗಿದ ತಕ್ಷಣ ಮತ್ತೆ ನಾವು ಉಡುಪಿಯಲ್ಲಿ ನಮ್ಮ ಪೇಜಾವರ ಶ್ರೀಗಳವರ ನಮ್ಮ ಗುರುಗಳ ಪರ್ಯಾಯ ಕಾಲ, ಆ ಹೊತ್ತಿಗೆ ನಾವು ಕೂಡ ಫಲಿಮಾರ ಶ್ರೀಗಳವರ ಜೊತೆಗೆ ಗುರುಕುಲದ ವಿದ್ಯಾರ್ಥಿಯಾಗಿ ಉಡುಪಿಗೆ ಬಂದದ್ದರಿಂದಾಗಿ ಆವಾಗ ಪರಿಚಯ ಆಯಿತು. ನಾವು ಪಾರಾಯಣಾದಿಗಳನ್ನು ಮಾಡುವಾಗ ಗುರುಗಳಿಗೆ ಪರಿಚಯ ಆಗಿತ್ತು. ಹಾಗೆ ಅವರು ಪ್ರಸ್ತಾವವನ್ನು ಬಂದಿಟ್ಟು. ಈ ತಮ್ಮ ಪ್ರಕಾರ ಸನ್ಯಾಸಿ ಮತ್ತು ಸ್ವಾಮೀಜಿ ಇದರ ನಡುವಿನ ವ್ಯತ್ಯಾಸ? ಸನ್ಯಾಸಿ ಅಂತಂದರೆ ಅವನಿಗೆ ಸಮಾಜದ ಜವಾಬ್ದಾರಿ ಯಾವುದು ಕೂಡ ಇರೋದಿಲ್ಲ. ಅವನು ವೈರಾಗ್ಯ ತಾಳಿದ್ದಾನೆ, ಸನ್ಯಾಸ ಸ್ವೀಕಾರ ಮಾಡಿಕೊಂಡು ಅವನಷ್ಟೇ ಪಾಡಿಗೆ ಅವನ ಪಾಡಿಗೆ ಅವನು ಇರ್ತಾನೆ. ಇವತ್ತು ನಾವು ಸ್ವಾಮೀಜಿಯಿಂದ ಕರೀತಾ ಇರೋದು ಪೀಠಾಧಿಪತಿಗಳನ್ನು ಅಂತ ನಾವು ಭಾವಿಸ್ತೇವೆ. ಪೀಠಾಧಿಪತಿಗಳನ್ನು ಪೀಠಕ್ಕೊಂದು ಅದರದ್ದು ಜವಾಬ್ದಾರಿ ಇರುತ್ತೆ. ಅಲ್ಲಿನ ಯಾವುದು ಆಶ್ರಮ ಪದ್ಧತಿಗಳನ್ನು ಬೆಳೆಸ್ಕೊಂಡು ಹೋಗೋದು, ಸಂಸ್ಥಾನವನ್ನು ಬೆಳೆಸ್ಕೊಂಡು ಹೋಗೋದು, ಸಮಾಜದ ಜೊತೆಗೆ ವಿಶೇಷವಾಗಿರೋದನ್ನ ಜವಾಬ್ದಾರಿ ಇವೆಲ್ಲ ಇರ್ತವೆ. ಈ ನಾವು ವಸ್ತುತಃ ಸನ್ಯಾಸಿ ಆಗಬೇಕು ಸನ್ಯಾಸಿ ಆದವರಲ್ಲ, ಪೀಠಾಧಿಪತಿಗಳನ್ನು ಸನ್ಯಾಸಿಗಳನ್ನು ಆಯ್ಕೆ ಮಾಡ್ತಾರೆ. ಯಾಕೆಂತಂದರೆ ಒಬ್ಬ ಗೃಹಸ್ಥ ಅಲ್ಲಿ ಬಂದ ಅಂತ ಹೇಳಿದರೆ ಅವನ ಕುಟುಂಬದ ಮಂದಿಯೆಲ್ಲ ಸೇರಿಕೊಂಡಾದಾಗ ಮತ್ತೆ ಪುನಃ ಅದೊಂದು ಕೌಟುಂಬಿಕ ವ್ಯವಸ್ಥೆ ಆಗುತ್ತೆ ಹೊರತಾಗಿ ಸಮಾಜದ ಒಂದು ವ್ಯವಸ್ಥೆ ಕಠಿಣ ಆದೀತು ಎನ್ನುವ ಕಾರಣಕ್ಕೋಸ್ಕರ ಸನ್ಯಾಸಿಗಳನ್ನು ಪೀಠಾಧಿಪತಿಗಳನ್ನು ಮಾಡಲಿ ಕೂಡ ಒಬ್ಬ ವ್ಯಕ್ತಿಯನ್ನು ಆರಿಸಿ ಅವನಿಗೆ ಸನ್ಯಾಸ ದೀಕ್ಷೆ ಕೊಟ್ಟು ಪೀಠಾಧಿಪತಿಯನ್ನಾಗಿ ಮಾಡ್ತಾರೆ. ಹಾಗೆ ನಾವು ಪೀಠಾಧಿಪತಿ ತನಕ್ಕೋಸ್ಕರ ನಾವು ಸನ್ಯಾಸ ಸ್ವೀಕಾರ ಮಾಡಿದವರು. ಪೀಠದ ಪರಂಪರೆಯನ್ನು ಮುಂದುವರಿಸಬೇಕು. ಹೌದು, ಅದು ಮತ್ತೆ ನಾವು ಬಯಸಿ ಮಾಡಿದ್ದಲ್ಲ, ಗುರುಗಳು ನಮ್ಮನ್ನು ಗುರುತಿಸಿದರು. ಯೋಗ್ಯತೆ ಇರೋದು ಹೌದು ಅಂತ ಅಂದದ್ದಾದರೆ ಆಗಲಿ ಏನು ಹೇಳಿಕೊಂಡು ಜಾತಕ ಪರಿಶೀಲನೆ ಇವೆಲ್ಲವೂ ಕೂಡ ನಡೆದಿತ್ತು. ಸನ್ಯಾಸ ಯೋಗವು ಕೂಡ ಅದರಲ್ಲಿ ಇದೆ ಅನ್ನುವ ಮಾತು ಬಂದಿತ್ತು. ಆವಾಗ ನಮಗನಿಸಿದ್ದು ಹೌದು, ಸನ್ಯಾಸ ಯೋಗ ಇದೆ ಹೌದು ಅಂತ ಅಂದದ್ದಾದರೆ ಅದನ್ನು ಅನಿವಾರ್ಯ ತಪ್ಪಿಸ್ಕೊಳ್ಳಿಕ್ಕೆ ಬರೋದಿಲ್ಲ ಅಂತಂದ ಮೇಲೆ ಸನ್ಯಾಸಿಯಾಗಿ ಎಲ್ಲೋ ಒಂದು ಮೂಲೆಯಲ್ಲಿ ಹೇಗೋ ಇರುವುದಕ್ಕಿಂತ ಒಂದು ಜವಾಬ್ದಾರಿಯನ್ನು ಹೊತ್ತು ಸಮಾಜಕ್ಕೆ ನಮ್ಮಿಂದ ಅನುಕೂಲ ಇದೆ ಅಂತಂದರೆ ಅದನ್ನು ನಮಗಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಗುರುಗಳು ಅದನ್ನು ಗುರುತಿಸಿದ್ದಾರೆ, ಗುರುಗಳು ನಮ್ಮನ್ನು ಗುರುತಿಸಿದ ಮೇಲೆ ಏನೋ ಒಂದಿದೆ. ಕೊನೆಗೆ ಏನೂ ಅಲ್ಲ ಅಂತಾದರೂ ಕೂಡ ಕೃಷ್ಣದೇವರ ಪೂಜೆ ಅಂತೂ ಇದೆ. ಆ ಕೃಷ್ಣದೇವರನ್ನು ಪೂಜಿಸುವ ಭಾಗ್ಯ ಆದರೂ ಒಂದು ಉಳಿಯತ್ತೆ ಇರತ್ತೆ. ಯಾವುದೋ ಸನ್ಯಾಸಿಯಾಗಿ ಎಲ್ಲೋ ಇದ್ದರೆ ಈ ಭಾಗ್ಯವೂ ಇರೋದಿಲ್ಲ. ಈ ನೆಲೆಯಲ್ಲಿ ನಾವು ಅದನ್ನು ಒಪ್ಪಿಕೊಂಡ್ವಿ. ಓದು ಮತ್ತು ಅಧ್ಯಯನಕ್ಕೆ ಸಂಸ್ಕೃತ, ವ್ಯವಹಾರಕ್ಕೆ ಕನ್ನಡ ಇಂಗ್ಲೀಷು, ಅದರ ಜೊತೆಗೆ ಭಾರತದ ಬಹುತೇಕ ಭಾಷೆಗಳ ಜೊತೆ ತಾವು ಒಡನಾಟ, ಆಸಕ್ತಿ, ಕಲಿಕೆ ಇದೆಲ್ಲವನ್ನು ತಾವು ಮುಂದುವರಿಸಿದ್ರಿ.
ಇದು ತಮಗೆ ಕರಗತ ಸಾಧ್ಯವಾಗಿದ್ದು ಹೇಗೆ ಅಂತ. ಹೀಗೆ ನಾವು ಆಶ್ರಮ ಸ್ವೀಕಾರ ಮಾಡಿದ ತತ್ಕ್ಷಣ ಸುಮಾರು ಒಂದು 3 ವರ್ಷಗಳ ಕಾಲ ಗುರುಗಳಲ್ಲಿ ಇನ್ನೂ ಅಭ್ಯಾಸ ಬಾಕಿ ಇತ್ತು. 3 ವರ್ಷಗಳ ಕಾಲ ಗುರುಗಳ ಜೊತೆಯಲ್ಲಿ ಉಳ್ಕೊಂಡು ಶಾಸ್ತ್ರಾಭ್ಯಾಸ ಮಾಡಿದ್ವಿ. ಗುರುಗಳದ್ದು ನಿರಂತರವಾದ ಸಂಚಾರ ಅದು ಮತ್ತೆ 1 ಊರಲ್ಲ 2 ಊರಲ್ಲ ದೇಶ ಭಾರತ ದೇಶದ ಉದ್ದಗಲು ಕೂಡ ಸಂಚಾರ ಮಾಡಿದವರು. ಹಾಗೆ ಗುರುಗಳ ಜೊತೆಗೆ ಊರು ಸುತ್ತುವಾಗ ಬೇರೆ ಬೇರೆ ರಾಜ್ಯಗಳ ಪರಿಚಯ ಆಯಿತು. ಅಲ್ಲಿನ ಜನಜೀವನ, ಅಲ್ಲಿನ ಭಾಷೆ ಇವೆಲ್ಲ ಪರಿಚಯ ಆಯಿತು. ಅದನ್ನು ಕುತೂಹಲ ಮೂಡಿದ್ವಿ. ಕುತೂಹಲ ಮೂಡಿದ್ದರಿಂದಾಗಿ ಏನು ಮಾಡಿದ್ವಿ, ಈ ಆವಾಗ ಈ ಪ್ರಾಚಿ ಇವತ್ತು ಇದೆ 30 ದಿವಸದಲ್ಲಿ ಕಲಿಯಿರಿ ಅಂತ ಒಂದು ಪುಸ್ತಕ ಇದೆ, 30 ದಿವಸದಲ್ಲಿ ಭಾಷೆ ಕಲಿಯಿರಿ ಅಂತ ಹೇಳಿಕೊಂಡು ತುಂಬ ಪುಸ್ತಕಗಳನ್ನು ಮಾಡಿಟ್ಟಿದ್ದಾರೆ ಅವರು. ಕನ್ನಡದಿಂದ ತಮಿಳು ಕಲಿಬೇಕು ಹಾಗೆ, ತಮಿಳಿಂದ ಕನ್ನಡ ಕಲಿಬೇಕು ಹಾಗೆ, ಹೀಗೆ ಎಲ್ಲ ಪುಸ್ತಕಗಳು ಮಾಡಿಟ್ಟಿದ್ದಾರೆ ಅಂತ ಗಮನಕ್ಕೆ ಬಂದು ಅದನ್ನು ತಗೊಂಡ್ವಿ. ಊರಿಂದ ಊರಿಗೆ ಸಂಚಾರ, ಯಾವುದು ಉಡುಪಿಯಿಂದ ಚೆನ್ನೈಗೆ ಹೋಗಬೇಕು ಅಂತಾದರೆ ಸುಮಾರು 12 ಗಂಟೆ ಆದರೂ ಬೇಕು. 6 ಗಂಟೆ 7 ಗಂಟೆ ಇಲ್ಲಿಗೆ, ಇಲ್ಲಿಂದ ಮತ್ತೆ 4 ಗಂಟೆ ಅಲ್ಲಿಗೆ ಅಂತ ಹೇಳಿಕೊಂಡು ಬೆಂಗಳೂರಿಂದ ಹಾಗೆ ಹೋಗಿಗೆ. ಹಾಗಾಗಿ ನಮಗೆ ದಾರಿಯಲ್ಲಿ ಸಮಯ ತುಂಬ ಸಿಗತ್ತೆ. ಆ ಹೊತ್ತನ್ನು ನಾವು ವೇಸ್ಟ್ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಈ ಪುಸ್ತಕವನ್ನು ತಗೊಂಡು ಅಕ್ಷರಾಭ್ಯಾಸ ಮೊದಲು ನಾವು ಮಾಡಿದ್ದು. ಅಕ್ಷರಾಭ್ಯಾಸ ಮಾಡಿದ್ವಿ. ಯಾವ ಭಾಷೆನ ಕಲಿಯುವ ಸಾಮಾನ್ಯವಾಗಿ ಹೀಗೆ ಮಾಡ್ತಾರೆ, ಆ ಊರಲ್ಲಿ ಮಾತನಾಡ್ತಾ ಭಾಷೆ ಬಂದುಬಿಡತ್ತೆ, ಲಿಪಿಯ ಪರಿಜ್ಞಾನ ಇರುವುದಿಲ್ಲ. ನಾವು ಈ 30 ದಿವಸದಲ್ಲಿ ಕಲಿಯಿರಿ ಅನ್ನೋದು ಪುಸ್ತಕದ ಮೂಲಕ ನಾವು ಕಲಿತದ್ದರಿಂದಾಗಿ ಮೊದಲು ನಾವು ಕಲಿತದ್ದು ಅಕ್ಷರಾಭ್ಯಾಸ. ಅಕ್ಷರಾಭ್ಯಾಸ ಮಾಡಿ ಈಗ ಆ ಊರಿಗೆ ಹೋಗುವಾಗ ಏನಂತೆಲ್ಲ ತಮಿಳಲ್ಲಿ ಬರೆದಿರ್ತಾರೆ, ಮಲಯಾಳದಲ್ಲಿ ಬರೆದಿರ್ತಾರೆ. ನಾವು ಯಾವ ಊರಿಗೆ ಬಂದಿದ್ದೇವೆ, ಎಲ್ಲಿಗೆ ಹೋಗಬೇಕಾದಲ್ಲಿ ಎಷ್ಟು ದೂರ ಇದೆ, ಬೋರ್ಡ್ ಇದೆ 18 ಕಿಲೋಮೀಟರ್ ಅಂತಿದೆ, ಅದು ಎಲ್ಲಿಗೇನು ಗೊತ್ತಿಲ್ಲ. ಹಾಗಾಗಿ ಬೋರ್ಡನ್ನು ಓದುವಾಗ ಪರಿಪಾಠಿ ಬೆಳೆಸ್ಕೊಂಡು ಒಂದೊಂದು ಅಕ್ಷರ ಕಲಿತು ಓದೋದು ಸುಲಭ ಆಗಿ ಹೋಯಿತು. ಆಮೇಲೆ ದಿನಪತ್ರಿಕೆಯನ್ನು ಕೂಡ ಆ ಊರಿಗೆ ಹೋದಾಗ, ಯಾವುದೋ ಊರಿಗೆ ಹೋದಾಗ ಸಿಗುವುದಿಲ್ಲ ಅಥವಾ ಸಮಯ ಇರುವುದಿಲ್ಲ, ಆ ಊರಿಗೆ ಹೋದಾಗ ಅಲ್ಲಿನ ಪತ್ರಿಕೆಯನ್ನು ಆ ಭಾಷೆಯಲ್ಲಿ ಓದೋದು. ಹೀಗೆ ಮಾಡಿದ್ರಿಂದಾಗಿ ತಕ್ಕ ಮಟ್ಟಿಗೆ ಏನು ವಿಶೇಷ ಪರಿಜ್ಞಾನ ಹೇಳಲಿಕ್ಕೆ ಬರೋದಿಲ್ಲ. ಯಾಕಂತಂದರೆ ನಿತ್ಯ ಒಡನಾಟ ಇದೆ, ನಿತ್ಯ ಮಾತನಾಡ್ತಾ ಇದೆ ಅಂತಂದರೆ ಅದು ಕಲಿತದ್ದು ಉಳಿಯತ್ತೆ. ನಿತ್ಯ ಇಲ್ಲದೆ ಹೋದಾಗ ಹೆಚ್ಚಿನ ಪಾಲು ನಾವು ಕರ್ನಾಟಕದಲ್ಲಿ ಇರ್ತೇವೆ. ಆದ್ದರಿಂದಾಗಿ ಮತ್ತು ಒಬ್ಬ ಸಾಮಾನ್ಯ ವ್ಯಕ್ತಿನ ತಾದಕ್ಕೆ ಬಿಟ್ಟದಾದರೆ ಪಬ್ಲಿಕ್ ಕಾಂಟ್ಯಾಕ್ಟ್ ಜಾಸ್ತಿ ಇರುತ್ತೆ. ಇಲ್ಲಿ ಪೀಠಾಧಿಪತಿ ಆದಾಗ ಹೊರಗಿನ ಕಾಂಟ್ಯಾಕ್ಟ್ ಹೆಚ್ಚು ಇರೋದಿಲ್ಲ. ಹಾಗಾಗಿ ನಾವು ಹತ್ತಿರ ಯಾರು ಬರ್ತಾರೆ ಅವ್ರ ಜೊತೆಗೆ 4 ಮಾತು ಮಾತಾಡಬೇಕಾಗತ್ತೆ. ಹಾಗೆ ಭಾಷೆಯ ಹಿಡಿದ ತಪ್ಪಿ ಹೋಗುತ್ತೆ. ಮತ್ತೆ ಪುನಃ ಯಾವಾಗ ಬೇಕೋ ಆ ಊರಿಗೆ ಹೋಗ್ಬೇಕಂದ್ರೆ ಸ್ವಲ್ಪ ಪುನಃ ತಯಾರಿ ಮಾಡಿಕೊಂಡು ಹೋಗ್ಬೇಕು. ತಾವು ಸ್ವತಃ ಯೋಗಪಟು, ಈಜುಪಟು, ಸಂಗೀತ, ಹೀಗೆ ತಮ್ಮ 10 ಹಲವು ಆಸಕ್ತಿಗಳ ಬಗ್ಗೆ ಹೇಳ್ಬೋದಾ? ಯೋಗಾಸನಗಳು ನಮ್ಮ ಅಣ್ಣಂದಿರು ಎಲ್ಲ ಅವರು ಕೂಡ ಯೋಗಾಸನಗಳು ಹಾಕ್ತಾಯಿದ್ರು. ಹಾಗಾಗಿ ಬಾಲ್ಯದಿಂದ ಅದನ್ನು ನಾವು ನೋಡಿದವರು, ಅದನ್ನು ವಿಶೇಷವಾಗಿ ನಾವು ಮಾಡ್ತಾ ಬಂದ್ವಿ. ಆಮೇಲೆ ಸಣ್ಣದಲ್ಲಿ ಕೂಡ ನಾವು ಗುಡ್ಡ ಗಾಡು ಮರ ಗಿಡಗಳು ಇದ್ದದ್ರಿಂದಾಗಿ ಮರ ಏರೋದು ಇಂಥದ್ದು ಎಲ್ಲವೂ ಕೂಡ ಸಲೀಸಾಗಿತ್ತು. ಅದು ಅಚಾನಕ್ಕಾಗಿ ಮಕ್ಕಳಾಟಿಕೆಯಲ್ಲೇ ಎಷ್ಟೋ ಆಸನಗಳೆಲ್ಲ ಬಂದುಬಿಟ್ಟಿದ್ವು. ಮರಕ್ಕೆ ಹೋಗಿ ಅಲ್ಲಿ ತಲೆ ಕೆಳಗಾಗಿ ಜೋತಾಡೋದು ಇಂಥದ್ದು ಎಲ್ಲ, ಅದು ಅಂತ ಮಂದ್ರೆ ಜಗಳಾಡೋದು ಸಹಜ. ಮನೆಯಲ್ಲಿ ಜಗಳಾಡುವಾಗ ಇದು ಬಾಲ್ಯದಲ್ಲಿ ಒಬ್ಬನೊಬ್ಬರು ಅಟ್ಟಿಸ್ಕೊಂಡು ಬರೋದು, ನಮ್ಮ ಅಣ್ಣನವನ್ನು ಅಟ್ಟಿಸ್ಕೊಂಡು ಬರ್ತಾ ಇದ್ದ. ಅಟ್ಟಿಸ್ಕೊಂಡು ಬಂದರೆ ಓಡಿ ಓಡಿ ನಾವು ಸೀದಾ ಮರ ಏರ್ಬಿಡ್ತಾ ಇದ್ವಿ. ಮರ ಏರಿದ ಅವನು ಮರ ಏರ್ಕೊಂಡು ಬರ್ತಾ ಇದ್ದ. ಅವನು ಮರ ಏರಿಕೊಂಡು ಬಂದರೆ ನಾವು ಟೊಂಗಿ ಮೂಲಕ ಕೆಳಗೆ ಇಳ್ಕೊಂಡು ಹೋಗಿಬಿಡ್ತಾ ಇದ್ವಿ. ಹೀಗೆ ಈ ಪ್ರವೃತ್ತಿಗಳೆಲ್ಲ, ಹಲಸಿನಕಾಯಿ ಕೊಯ್ಯೋದಿರಬಹುದು, ಮಾವಿನಕಾಯಿ ಕೊಯ್ಯಕ್ಕೆ ಇರಬಹುದು, ಮರಗಿಡ ಇರೋದೆಲ್ಲ ಅಭ್ಯಾಸ ಆಗೋಗಿತ್ತು. ಈ ಹಲಸಿನ ಹಣ್ಣಲ್ಲಿ ಒಂದು ಈ ನಮ್ಮಲ್ಲಿ ತುಳುವ ಹಲಸು ಅಂತ ಹೇಳ್ತಾರೆ, ಕನ್ನಡದ ಇಂಬ ಹಲಸು ಅಂತ ಹೇಳ್ತಾರೆ. ಅದಕ್ಕೆ ಅದನ್ನು ಕೊಯ್ ಇದು ಬಿಚ್ಚಲಿಕ್ಕೆ ಕತ್ತಿ ಬೇಡ, ಚೆನ್ನಾಗಿ ಹಣ್ಣಾಯಿತು ಅಂತ ಹೇಳಿದರೆ ಕೈಯಲ್ಲಿ ಅದನ್ನು ಸುಲಿಯಲಿಕ್ಕೆ ಬರುತ್ತೆ. ನಾವು ಮರಕ್ಕೆ ಹೋಗಿ ಕೈಯಲ್ಲೇನೆ ಅದನ್ನು ಬಗೆದು ಅಲ್ಲಿ ನಮ್ಗೆ ಎಷ್ಟು ಬೇಕೋ ಅದನ್ನು ಹಣ್ಣು ತಿಂದು ಅದನ್ನು ಹಾಗೆ ಹೇಳಿಬಿಟ್ಟು ಕೆಳಗಿಟ್ಟು ಬರ್ತಾ ಇದ್ವಿ. ಹೀಗೆಲ್ಲ ಈ ಮರ ಇರೋದು ಇದನ್ನು ಮಾಡಬೇಕು ಅಂತಂದರೆ ದೇಹದಲ್ಲಿ ತುಂಬ ಲವಲವಿಕೆ ಇರಬೇಕಾಗತ್ತೆ, ಬರತ್ತೆ. ಅದು ಆಟವಾಗಿ ಹೋಗಿತ್ತು. ಅದು ತೆಂಗಿನ ಮರ ಏರಿರೋದಿರಬಹುದು ಅಥವಾ ಅಡಿಕೆ ಮರ ಏರೋದಿರಬಹುದು, ಇದನ್ನೆಲ್ಲ ಮಾಡ್ತಾ ಇದ್ವಿ. ಹೀಗಾಗಿ ಈ ಯೋಗಾಸನಗಳೆಲ್ಲ ಇದು ನಂತರ ಕಲಿತದ್ದು, ಹೆಚ್ಚಿನ ಯೋಗಾಸನಗಳು ನಂತರ ಕಲಿತದ್ದು. ಸಣ್ಣದಲ್ಲಿ ಕೆಲವಷ್ಟೇ ಅನ್ನದ್ರ ಮಾಡೋದನ್ನು ನೋಡಿ ಮಾಡ್ತಾ ಇದ್ವಿ. ಹಾಗಾಗಿ ಇವೆಲ್ಲ ಹಿನ್ನೆಲೆ ಇತ್ತು, ಅದರಿಂದಾಗಿ ಅದನ್ನು ಮಾಡೋದು ಸ್ವಲ್ಪ ಸಹಜ ಸುಲಭವಾಗಿ.
ಒಂದು ಸಂದರ್ಭ ಹೇಗೆ ಬರುತ್ತೆ, ನಾನು ಆ ವಿಡಿಯೋ ನೋಡಿ ನಾನು ಕೂಡ ಹತ್ತಾರು ಬಾರಿ ಮತ್ತೆ ಮತ್ತೆ ನೋಡಿದ್ದೀನಿ. ತೆಂಗಿನಗರಿ ಮೂಲಕ ತಾವು ನಾಗರಹಾವನ್ನು ಹಿಡಿಯುವಂಥ ಇದು ಅತ್ಯಂತ ಲೀಲಾಜಾಲವಾಗಿ ಸುಲಭವಾಗಿ ಯಾವುದೇ ಭಯ ಇಲ್ಲದೆ ಮಾಡ್ತೀರಿ, ಇದು ಹೊಳೆದಿದ್ದು ಹೇಗೆ ಅಂತ ತಮ್ಮಿ? ನಮ್ಮ ಬಾಲ್ಯದಲ್ಲಿ ಬಸ್ಸಲ್ಲಿ ಸಂಚಾರ ಮಾಡ್ತಾ ಇರುವಾಗ ಬಸ್ಸಲ್ಲಿ ನಡುವೆ ನಿಂತಿದ್ದೆ, ಬಸ್ಸಲ್ಲಿ ನಿಂತಿದ್ದೆ. ಹಿಂಬದಲ್ಲಿ ಯಾರೊಬ್ಬರು ಹಿರಿಯರು ಮಾತಾಡ್ತಾ ಇದ್ರು, ಅವರು ಈ ಮಾತನ್ನು ಹೇಳ್ತಾ ಇದ್ರು, ತೆಂಗಿನಗರಿಯಿಂದ ಹಿಡಲಿಕ್ಕೆ ಬರೋದು ಇಂಥ ನಾವು ಮೊನ್ನೆ ಆಯಿತು ನಾನು ಹೀಗೆ ಹಿಡಿದೆ ಅಂತ ಹೇಳಿಕೊಂಡು ಅವರು ಯಾರೋ ಮಾತಾಡ್ತಾ ಇದ್ರು. ಅದು ಸುಮಾರು ಎಷ್ಟು ಸುಮಾರು 30 ವರ್ಷ ಕೆಳಗಿನ ಮಾತು, ಅದು ನೆನಪಿತ್ತಾಗಿ ಅದನ್ನು ನಾವು ಕಾರ್ಯಗತಗೊಳಿಸಿದ್ವಿ. ಈ ಹಿಂದೆ ಪೂರಾಶ್ರಮದಲ್ಲಿ ಕೂಡ ಇನ್ನೊಮ್ಮೆ ಅದನ್ನು ಕಾರ್ಯಗತಗೊಳಿಸಿದ್ವಿ, ವರ್ಕೌಟ್ ಆಗಿತ್ತು, ಹಾಗಾಗಿ ಮತ್ತೆ ಪುನಃ ಅದನ್ನು ಹಾಗೆ ಮಾಡಿ. ಬಾಲ್ಯದಲ್ಲೂ ಕೂಡ ತಮಗೆ ಈ ಥರದ ಪ್ರಯೋಗದ ಪ್ರವೃತ್ತಿ ಇತ್ತು ಅಂತ ಬಾಲ್ಯದಿಂದ ತುಂಬ, ಯಾಕಂತ ಹೇಳಿದ್ರೆ ನಾವು ಕಾಡು ಗುಡ್ಡ ಇದರ ನಡುವಿನ ಇರೋದರಿಂದಾಗಿ ಈ ಪ್ರಾಣಿಗಳ ಜೊತೆಗೋ ಪಕ್ಷಿಗಳ ಜೊತೆಗೋ ಈ ಸರೀಸೃಪಗಳ ಜೊತೆಗೋ ಇದೆಲ್ಲ ನಾವು ಬದುಕು ಸಹಜ. ಅದು ಮನೆಯೊಳಗೂ ಬರ್ತಾ ಇದ್ವು ಹಾವುಗಳೆಲ್ಲ, ಬಂದಾಗ ನಮ್ಮ ತಂದೆಯವರು ಅವುಗಳ ಬಗ್ಗೆ ಎಲ್ಲ ತುಂಬ ಮಾಹಿತಿ ಕೊಡೋರು, ತುಂಬಾ ಮಾಹಿತಿ ಕೊಡೋರು. ಅವರಲ್ಲಿರುವ ಮಾಹಿತಿಯ ಏನೊಂದು 10 ಅಂಶ ಕೂಡ ಪ್ರಾಯಶಃ ನಮ್ಮ ಹತ್ರ ಇದ್ದಿರಲಿಕ್ಕಿಲ್ಲ, ಅಷ್ಟು ಮಾಹಿತಿಗಳು. ಅದನ್ನು ಯಾವುದೇ ಕೆಲಸವನ್ನು ಸುಲಭವಾಗಿ ಹೇಗೆ ಮಾಡ್ಬೋದು, ಯಾವುದೇ ಕೆಲಸ ಸುಲಭವಾಗಿ ಹೇಗೆ ಮಾಡ್ಬೋದು. ಅವರೆಲ್ಲ ಮಾಡ್ತಾ ಇದ್ದದ್ದು ಮನೆಯೊಳಗೆ ಹಾವೆಲ್ಲ ಬಂತು ಅಂತ ಹೇಳಿದ್ರೆ ಈ ಟಿನ್ ಡಬ್ಬ ಇರುತ್ತಲ್ಲ, ಟಿನ್ ಡಬ್ಬ ಇತ್ತು ಅಂತ ಹೇಳಿದ್ರೆ ಅವಳು ಅದರೊಳಗೆ ಸೇರ್ಕೊಂಡ್ಬಿಡ್ತಾವೆ. ಯಾಕೆ ಸೇರ್ಕೊಳ್ತಾರೆ ಅಂತ ಹೇಳಿದ್ರೆ ಅದರ ಮನೋಸ್ಥಿತಿ, ಅದರ ಮನೋಭಾವ ಏನು, ನಮ್ಮನ್ನೆಲ್ಲ ಕಂಡಾಗ ಬೆಳಕು ಕಂಡಾಗ ಅವುಗಳಿಗೆ ಭಯ ಆಗತ್ತೆ. ಭಯ ಆದಾಗ ಏನು ಮಾಡ್ತಾವೆ, ಎಲ್ಲಾದರೂ ತಾವು ರಕ್ಷಿಸಿಕೊಳ್ಬೇಕು, ತಮ್ಮ ಬಚ್ಚಿಟ್ಕೊಳ್ಬೇಕು ಅಂತ ಬಯಸ್ತಾವೆ. ಬಚ್ಚಿಟ್ಕೊಳ್ಬೇಕು ಅಂತ ಇಲ್ಲಿ ಕತ್ತಲ ಜಾಗ ಎಲ್ಲಿದೆ ಅಲ್ಲಿ ನಾನು ಸುರಕ್ಷಿತ ಅಂತ ಭಾವಿಸ್ಕೊಳ್ಳತ್ತೆ. ಹಾಗಾಗಿ ನಾವು ಟಿನ್ ಡಬ್ಬನಲ್ಲಿ ಪಕ್ಕದಲ್ಲಿ ಇಟ್ಟರೆ ಅದರ ತೂತಿನ ಮೂಲಕ ಒಳಗೆ ಕತ್ತಲು ಕಾಣುತ್ತಿದ್ದರಿಂದಾಗಿ ಅದರೊಳಗೆ ಸೇರ್ಕೊಂಡ್ಬಿಡತ್ತೆ, ನಮಗೆ ಅನುಕೂಲ ಆಗುತ್ತೆ. ಆ ಡಬ್ಬನ ಇತ್ತುಕೊಂಡು ಹೊರಗೆ ಎಸೆದ್ರೆ ಮುಗಿದೋಯ್ತು. ಅವರು ಕೇವಲ ಟಿನ್ನ ಇಡಬೇಕಷ್ಟೇ ಅಂತ ಹೇಳಲಿಲ್ಲ, ಅದರ ಮನಸ್ಥಿತಿ ಏನು ಅಂತ ತೋರಿಸಿದರು. ಹಾಗಾಗಿ ಇದು ಗೊತ್ತಾದ ಮೇಲೆ ನಾವು ಹೀಗೂ ಮಾಡಿದ್ವಿ. ಆಶ್ರಮ ಆದಮೇಲೆ ಪೇಜಾವರ ಮಠದ ಪಕ್ಕದ ಮಠ ಅಲ್ಲಿ ಹಳೆಯ ಮಠವತ್ತು ಒಂದು, ಅವರು ಅದನ್ನೆಲ್ಲ ಜೀರ್ಣೋದ್ಧಾರ ಮಾಡಲಿಕ್ಕೆ ಪೂರ ತೆಗೆದರು. ಆ ಹೊತ್ತಿಗೆ 100 ಹಾವುಗಳು ಆಗಾಗಾಗಾಗೆ ಮಠದೊಳಗೆ ಬರ್ತಾ ಇರೋವು. ನೀರು ಕುಡಿಯುವ ಬಾಟ್ಲ್ ಏನಿದೆ ಅಲ್ಲ, ಅದಕ್ಕೆ ಹೊರಗೆ ಪೂರ ಪೇಪರ್ ಮುಚ್ಚಿ ಮುಂದೆ ಇಟ್ಟರೆ ಸೀದಾ ಅದರೊಳಗೆ ಹೋಗೋದು. ಕ್ಯಾಪ್ ಹಾಕಿಬಿಟ್ಟು ನಾ ಎಲ್ಲಿ ಬೇಕಾದ್ರೂ ಸಿಗೋದು, ಅದು ಸಿಗೋದಿಲ್ಲ. ಬೇಕಾದಾಗ ಪೇಪರನ್ನು ನ್ಯೂಸ್ ಪೇಪರ್ ಎಲ್ಲ ಕಡೆ ಇದ್ದೇ ಇರತ್ತೆ, ರೋಲ್ ಮಾಡಿದ್ರೆ ಸಾಕು. ರೋಲ್ ಮಾಡಿ ಒಂದು ಬದಿಯನ್ನು ಪೂರ ಈ ಕಡಲೆ ತೊಟ್ಟೆ ಮಾಡ್ತಿದ್ರಲ್ಲ, ಒಂದು ಬದಿಯನ್ನು ಪೂರ ಅದನ್ನಲ್ಲೇ ಮುಚ್ಚಿ ಇನ್ನೊಂದು ಬದಿಯನ್ನು ಮುಂದೆ ಹಿಡಿದ್ರೆ ಸೀದಾ ಅದರೊಳಗೆ ಹೋಗಿಬಿಡೋದು. ಇನ್ನೊಂದು ಬದಿಯನ್ನು ಮುಚ್ಚಿದ್ರೆ ನಿಮ್ಮ ಕೈಯೊಳಗೆ ಹಾವು, ಎಂಥ ಹಾವು ನಿಮ್ಮ ಕೈಯೊಳಗೆ. ಇನ್ನು ಮಠದೊಳಗೇನೆ ದೊಡ್ಡ ಹಾವು ಬಂದಿತ್ತು ಒಂದು, ಈ ಕೇರ ಹಾವು ಇರುತ್ತಲ್ಲ ಸುಮಾರು 6-7 ಅಡಿ, 7 ಅಡಿಯ ದೊಡ್ಡ ಹಾವು. ಅದನ್ನು ಇಂಥ ಪೇಪರ್ಲಿ ಹೇಳಲಿಕ್ಕೆ ಬರೋದಿಲ್ಲ. PVC ಪೈಪ್ ಇತ್ತು, PVC ಪೈಪಿನ ಒಂದು ಬದಿಗೆ ಗೋಣಿಚೀಲವನ್ನು ಕಟ್ಟಿ ಅದರ ಮುಖವನ್ನು ಅದರ ಹತ್ರ ಇಟ್ವಿ. ಆಫೀಸಲ್ಲಿ ಸೇರ್ಕೊಂಡ್ಬಿಟ್ಟಿತ್ತು, ಭಾರಿ ಬುಸುಗುಡ್ತಾ ಇತ್ತು. ಇದನ್ನಿಟ್ಟ ಮೇಲೆ ಸೀದಾ ಅದರೊಳಗೆ ಹರಿ ಬಂತು, ಪೈಪನ್ನು ನೇರ ಮೇಲೆ ಎತ್ತಿದ್ವಿ, ಜಾರಿಕೊಂಡು ಸೀದಾ ಬಂದು ಗೋಣಿಚೀಲದೊಳಗೆ ಹೋಯಿತು. ಗೋಣಿಚೀಲದ ಬಾಯಿ ಕಟ್ಟಿದರೆ ಎಲ್ಲಿ ಬೇಕೋ ಅಲ್ಲಿ ತೊಗೊಂಡೋಗಿ ಹೊರಗೆ ಸೀಟಾಯಿತು. ಹೀಗೆ ಅವುಗಳ ಏನು ಒಳಗಿನ ತಂತ್ರ ಏನು ಅಂತ ನಮಗೆ ಅರಿವು ಬಂತು ಅಂತ ಹೇಳಿದರೆ ನಾವು ಒಂದೇ ಅಲ್ಲ ಅದನ್ನು ಎಷ್ಟು ವಿಧದಲ್ಲಿ ಕೂಡ ಬಳಕೆ ಮಾಡಬಹುದು. ತಮಗೆ ಈ ರೀತಿಯ ಆಸಕ್ತಿಗಳ ಜೊತೆಗೆ ಕುದುರೆ ಸವಾರಿ ಕೂಡ ತಮಗೊಂದು ಆಸಕ್ತಿಯ ವಿಷಯ ಅಂತ ಕೇಳ್ಪಟ್ಟೆ, ಈಗ ಅದಕ್ಕೆ ಏನಾದರೂ ಅವಕಾಶ ಆಗುತ್ತಾ? ಪೂರ್ವಾಶ್ರಮದಲ್ಲಿ ನಮಗೆ ಅದೊಂದು ಇಂಥದ್ದು ಮಾಡಬೇಕು ಅಂತ ಆಸಕ್ತಿ ಇತ್ತು. ಯಾಕೆಂತಂದರೆ ನಮಗೆ ನಾವು ವಾಸ ಮಾಡೋದು ಗುಡ್ಡಗಾಡಿನಲ್ಲಿ, ಮನೆ ಆವಾಗೆಲ್ಲ ಇಷ್ಟು ರಸ್ತೆಗಳು ಯಾವ್ಯಾವುದೂ ಇರಲಿಲ್ಲ, ವಾಹನಗಳು ಏನೂ ಇರಲಿಲ್ಲ. ಊರಿಂದ ಊರಿಗೆ ಹೋಗಬೇಕು, ಅದು ಪೌರೋಹಿತ್ಯಕ್ಕಾಗಿದ್ದಿರಬಹುದು ಅಥವಾ ಇನ್ಯಾವುದು ಕೆಲಸಕ್ಕೋಸ್ಕರ ಆಗಿರಬಹುದು, ಗುಡ್ಡ ತೋಡು ಹಳ್ಳ ಬದು ಇದನ್ನೆಲ್ಲ ದಾಟಿಕೊಂಡು ಪ್ರಯಾಣ ಮಾಡಬೇಕಾಗುತ್ತದೆ. ರಾತ್ರಿ ಹಗಲು ಅಂತ ಇಲ್ಲ, ರಾತ್ರಿ ಕೂಡ ಮಳೆಗಾಲದಲ್ಲಿ ಸೀದಾ ಹೋಗೋದೆ, ನಡ್ಕೊಂಡೇ ಹೋಗೋದಿದೆ ಎಲ್ಲ. ಮತ್ತೆ ಅಂಥ ಹೊತ್ತಿಗೆ ನಾವೊಂದು ನಮ್ಮ ಆಲೋಚನೆ ಇದ್ದದ್ದು, ನಾವು ಈ ಸನ್ಯಾಸ ಆಗ್ತೀವಿ ಅಂತ ನಮಗೇನು ಐಡಿಯಾ ಇರಲಿಲ್ಲ. ಹಾಗಾಗಿ ಮುಂದೆ ಊರಿನ ವ್ಯವಸ್ಥೆ ಮಾಡುವಾಗ ಕಲಿತು ಬಂದ ಮೇಲೆ ಮನೇಲಿ ಕೂತಾಗ ಏನು ಮಾಡಬೇಕು, ಒಂದು ಕುದುರೆ ಇಟ್ಕೊಂಡಿದ್ದು ಅಂತಂದರೆ ಆವಾಗ ಅದು ತೋಡಲ್ಲಿಯೂ ಹೋಗುತ್ತೆ, ಗದ್ದೆಯಲ್ಲೂ ಹೋಗುತ್ತೆ, ಮಾರ್ಗದಲ್ಲಿಯೂ ಹೋಗುತ್ತೆ, ಗುಡ್ಡದಲ್ಲೂ ಹೋಗುತ್ತೆ,
ಅದನ್ನು ಇಟ್ಕೊಂಡು ವ್ಯವಹಾರ ಮಾಡಬೇಕು ಅಂತ ಒಂದು ಐಡಿಯಾ ಹಾಕ್ಕೊಂಡಿದ್ವಿ. ಅದು ಹಾಗೆ ಉಳ್ಕೊಂಡ್ಬಿಡ್ತು. ಗುರುಗಳ ಪರ್ಯಾಯ ಕಾಲದಲ್ಲಿ ಕಳೆದ ಪರ್ಯಾಯ ಕಾಲದಲ್ಲಿ ಯಾರು ಮಠಕ್ಕೆ ಅಂತ ಹೇಳಿಕೊಂಡು ಅದನ್ನು ದಾನ ಮಾಡಿದರು, ಎಲ್ಲ ಕುದುರೆಗಳನ್ನು ದಾನ ಮಾಡಿದರು. ದಾನ ಮಾಡಿದ್ಮೇಲೆ ಅದು ಯಾರು ಅದನ್ನು ಬಳಸಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಅಲ್ಲಿ, ಹಾಗೆ ಇತ್ತು. ಇದೇ ಅದನ್ನು ಉಪಯೋಗಿಸ್ಕೊಳ್ಳಿಕ್ಕೆ ಏನು ಅಂತ ಹೇಳಿಕೊಂಡು ನಾವು ಅದನ್ನು ಆವಾಗ ಕಲಿತದ್ದು. ಮೊನ್ನೆ ಮೊನ್ನೆ ತಾನೇ ಇವತ್ತಿಗೆ 10 ವರ್ಷದ ಕೆಳಗೆ ಅದನ್ನು ಕಲಿತ್ವಿ. ಆಯಿತು ಬಂತು, ಸವಾರಿಯನ್ನು ಕೂಡ ಮಾಡಿ. ಈ ಸಸ್ಯಗಳ ಬಗ್ಗೆ, ಸಸ್ಯಗಳ ಪ್ರಭೇದಗಳ ಬಗ್ಗೆ, ವೈಜ್ಞಾನಿಕ ಹೆಸರುಗಳ ಬಗ್ಗೆ ತಮಗೆ ವಿಶೇಷವಾದಂಥ ಆಸಕ್ತಿ ಇದೆ ಅಂತ ನಾನು ಕೇಳ್ಪಟ್ಟೆ. ನಮ್ಮ ತಂದೆ ಇರಬಹುದು, ತಾಯಂದಿರು ಇರಬಹುದು, ಇವರಿಗೆಲ್ಲ ಇದರ ಬಗ್ಗೆ ಆಗಿನ ಹಳೆ ಮಂದಿ ಎಲ್ಲ ಅವುಗಳ ಪರಿಚಯ, ಗಿಡ ಬಳ್ಳಿಗಳ ಪರಿಚಯ ನಮ್ಮ ಕುಳದರ ಪರಿಜ್ಞಾನವನ್ನು ಕೊಟ್ಟಿದ್ದಾರೆ ಅವರು. ನಮ್ಮ ಇವತ್ತೆಲ್ಲ ಮಕ್ಕಳಿಗೆ, ಹುಟ್ಟಿದ ಮಕ್ಕಳಿಗೆ ಈ ದೇಹದಲ್ಲಿ ಇಮ್ಯುನಿಟಿ ಬೆಳೆಯೋದಕ್ಕೋಸ್ಕರ ಏನೋ ಡ್ರಾಪ್ ಹಾಕ್ತಾರಂತೆ, ನಿತ್ಯ ಒಂದು ಡ್ರಾಪ್ ಹಾಕೋದಿದೆ ಅಂತೆ. ಆವಾಗ ಅಂದರೆ ಇರಲಿಲ್ಲ. ನಮ್ಮಮ್ಮ ಗುಡ್ಡಕ್ಕೆ ಹೋಗೋರು, ದಿನಕ್ಕೊಂದು ಬಗೆಯ ಗಿಡ, ಅದು 4 ಎಲೆಯನ್ನು ತರೋರು, ಅದನ್ನು ಚೆನ್ನಾಗಿ ಜಜ್ಜಿ ಬಟ್ಟೆಯಲ್ಲಿ ಸೀರೆ ಸರ್ಗ ತುದಿಯಲ್ಲಿ ಅದನ್ನು ಹಿಂಡಿದರೆ 2 ಹುಂಡು ಬೀಳೋದು. ದಿನ ಬೇರೆ ಬೇರೆ ದಿನ ಬೇರೆ 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 ಗಿಡಗಳನ್ನು ತೊಗೊಂಬಂದು ಹಾಕೋರು. ಪ್ರಾಯಶಃ ಅದರ ಪ್ರಭಾವ ಇದಿರಬೇಕು, ಗಿಡಗಳ ಪರಿಚಯ ಆಗೋದು ಸಹಜ ಆಯಿತು. ಆಮೇಲೆ ನೋಡ್ತಾ ನೋಡ್ತಾ ಅವುಗಳ ಬಗ್ಗೆ ಆಸಕ್ತಿ ಇತ್ತಾದ್ದರಿಂದಾಗಿ ಗಿಡಗಳಲ್ಲಿ ಪ್ರಭೇದಗಳು, ಓ ಇದು ಈ ಪ್ರಭೇದಕ್ಕೆ ಸೇರಿರೋದು, ಇದು ಈ ಪ್ರಭೇದಕ್ಕೆ ಸೇರಿರುವಂಥದ್ದು. ಈಗ ಯಾವುದು ಮರದ ಅಂಟು ಬರುವ ಮರಗಳಿರ್ತವೆ, ಹಾಲು ಸುರಿಸುವ ಮರಗಳಿರ್ತವೆ, ಓ ಇವೆಲ್ಲವೂ ಕೂಡ ಒಂದು ಬಳಗ. ಇನ್ನು ಇದು ಹಲಸಿನ ಮರ, ಆಲದ ಮರ ಇವೆಲ್ಲವೂ ಕೂಡ ಒಂದು ಗುಂಪಿಗೆ ಸೇರಿದ್ದು. ಈ ನಿಂಬೆಹಣ್ಣು ಅಂಥದ್ದು ಅನೇಕ, ನಿಂಬೆಹಣ್ಣು ಇದೆ, ಚಕ್ಕೋತ ಇದೆ, ಮೂಸಂಬಿ ಇದೆ, ಗುಡ್ಡದಲ್ಲಿ ಇನ್ನೂ ಕೆಲವು ಗಿಡಗಳಿದ್ದಾವೆ ಇಂಥದ್ದೇ ಈ ಜಾತಿಗೆ ಸೇರಿರುವಂಥದ್ದು. ಅವುಗಳ ಎಲೆಯ ಆಕಾರ, ಅವುಗಳ ಎಲೆಯ ಈ ಸೋನೆ ಅಂತ ಹೇಳ್ತೇವೆ ಅದು, ಓ ಇದು ಇನ್ನೊಂದು ಪ್ರಭೇದಕ್ಕೆ ಸೇರಿರುವಂಥದ್ದು. ಹೀಗೆ ನಾವು ಅವುಗಳನ್ನು ವರ್ಗೀಕರಿಸಿಕೊಂಡು ತಿಳ್ಕೊಂಡ್ವಿ. ವೈಜ್ಞಾನಿಕವಾದ ಹೆಸರು ನಮಗೆ ಹೆಚ್ಚು ಗೊತ್ತಿಲ್ಲ, ಅದು ಆ ಬಳಿಕ ಇತ್ತೀಚೆಗೆ ಅಷ್ಟು ನಾವು ಕೆಲವು ಗಿಡಗಳ ಬಗ್ಗೆ ಪರಿಚಯ ಮಾಡಿಕೊಂಡದ್ದು. ವರ್ಗೀಕರಣ ಮಾಡೋದು ಆವಾಗ ಗೊತ್ತಾಯಿತು. ಅಷ್ಟೇ ಅಲ್ಲದೆ ಕೃಷಿ ಪ್ರಧಾನ ಆದ್ದರಿಂದಾಗಿ ಆ ಗಿಡವನ್ನು ಕಸಿ ಮಾಡೋದು, ಒಂದೇ ಗಿಡ ತಗೊಂಡು ಅದರಲ್ಲಿ ಬನಗಾನಪಲ್ಲಿ ಆಮೇಲೆ ಬಾದಾಮಿ ಮಾವು ಇದನ್ನು ಪ್ರಾಸ ಮಾಡಿ ಹೀಗೆಲ್ಲ ಮಾಡಿದ್ವಿ. ಇದೇ ಎಲ್ಲ ತಾವೊಂದು ಕಡೆ ಹೇಳ್ತೀರಿ, ಈ ದೇವಾಲಯಗಳ ಬದಲು ನಿರ್ಗತಿಕರಿಗೆ ನೀವು ದಾನ ಮಾಡಿ ಅಂತ. ಬೇರೆ ಯಾರೋ ಹೇಳಿದ್ರೆ ಒಂದು ಅರ್ಥ, ತಾವು ಒಬ್ಬ ಧರ್ಮಾಧಿಕಾರಿಯಾಗಿ ಈ ಮಾತನ್ನು ಹೇಳಿದ್ದಕ್ಕೆ ಏನು ವಿಶೇಷವಾದಂಥ ಅರ್ಥ ಅಂತ. ನಾವು ಹಾಗೆ ಹೇಳಲಿಲ್ಲ, ಒಳಗೆ ವಿಷಯ ಹೀಗಿದೆ. ಏನು ಯಾವ ಊರಿನಲ್ಲಿ ಮಂದಿಗೆ ದೇವಾಲಯದ ಅವಶ್ಯಕತೆ ಇದೆ ಅಲ್ಲಿಗೆ ಅವಶ್ಯವಾಗಿ ಮಂದಿಗೆ ಯಾವುದು ಬೇಕೋ ಅದನ್ನೆಲ್ಲರೂ ಕೂಡ ಸೇರಿಕೊಂಡು ಮಾಡಬೇಕು. ಅದನ್ನು ಕೊಡಬೇಡಿ ಅಂತ ಹೇಳಲ್ಲ, ಅವಶ್ಯವಾಗಿ ಕೊಡಬೇಕು. ನೀವು ಮಂದಿರ ಕಟ್ಕೊಳ್ತೀರೋ, ಇನ್ನೊಂದು ಕಟ್ಕೊಳ್ತೀರೋ, ಮತ್ತೊಂದು ಕಟ್ಕೊಳ್ತೀರೋ, ಅವಶ್ಯವಾಗಿ ಮಾಡಿ. ಒಮ್ಮೆ ಒಂದು ವ್ಯವಸ್ಥೆ ಪರಿಪೂರ್ಣ ಆದಮೇಲೆ ನಾವು ಅನವಶ್ಯವಾಗಿ ಅಂತಹ ಕಡೆಗೆ ಮತ್ತೆ ಪುನಃ ಅದನ್ನು ಪೂರ್ಣ ಮಾಡ್ತಾ ಬರಬಾರ್ದು. ಅವಶ್ಯಕತೆ ಇದ್ದಲ್ಲಿ ಅವಶ್ಯ ಕೊಡಲೇಬೇಕು. ನಾವು ಹೇಳ್ತಾ ಇರುವಂಥದ್ದು ಕೆಲವು ದೊಡ್ಡ ದೊಡ್ಡ ದೇವಾಲಯಗಳಿದ್ದಾವೆ, ಅಲ್ಲಿ ಅಲ್ಲಿನ ವ್ಯವಸ್ಥೆಗೆ ಬೇಕಾದಷ್ಟು ಸಾಕಾಗಿದೆ. ಇನ್ನೂ ಮಿಕ್ಕಾಗ ಏನು ಮಾಡುತ್ತೆ, ಈ ಇವತ್ತು ಸರ್ಕಾರ ಮಧ್ಯಪ್ರವೇಶ ಮಾಡುತ್ತೆ, ಅದನ್ನೆಲ್ಲ ದೇವಾಲಯದ ವ್ಯವಸ್ಥೆಗೂ ಭಕ್ತರ ವ್ಯವಸ್ಥೆಗೂ ಚಿಕ್ಕಾಸು ಕೊಡದೆ ಅಷ್ಟು ಧನವನ್ನು ಎತ್ತಿಕೊಂಡು ಹೋಗುತ್ತೆ. ಅಂತಹ ಕಡೆಗೆ ಮತ್ತೆ ಮತ್ತೆ ಪುನಃ ತೊಗೊಂಡು ಹೋಗಿ ಹಾಕಬೇಡಿ. ಯಾಕೆ, ಅಲ್ಲಿ ಹಾಕೋದು ನಾವೇ, ನಾಳೆ ದೂರೋದು ನಾವೇ. ಇಲ್ಲ, ನಮ್ಮ ದೇವಸ್ಥಾನ ನೀವು ಹೇಗೆ ತೊಗೊಂಡು ಹೋಗ್ತೀರಿ, ಏನು ಉಪಯೋಗ? ಹೌದು, ದೂರತ ಕೊಡಬಹುದು, ವ್ಯವಸ್ಥೆ ಏನೋ ಬದಲಾಗತ್ತೋ, ಆಗೋದಿಲ್ಲ. ಯಾವುದು ನೀವು ದೇವರಿಗೆ ಹಾಕಬೇಕು ಅಂತ ಏನು ನೀವು ಬಯಸ್ತೀರಿ ಅವಶ್ಯವಾಗಿ ದೇವರಿಗೆ ಹಾಕಿ. ಎಲ್ಲಿ ಹಾಕಿ? ದೇವರಿಗಿರೋದು ಗುಡಿಯೊಳಗೆ ಮಾತ್ರ ಅಲ್ಲ, ಈಶ್ವರ ಸರ್ವಭೂತಾನಾಂ ಹೃದಯೇಶೇ ಅರ್ಜುನ ತಿಷ್ಠತಿ, ಎಲ್ಲರ ಹೃದಯದೊಳಗೂ ಭಗವಂತ ನೆಲೆಸಿದ್ದಾನೆ. ಹಾಗಾಗಿ
ಅವರಿಗೆ ನೀವು ಸಮಾಜಕ್ಕೆ ಸಹಾಯ ಮಾಡಿದರೆ, ಅದರಲ್ಲೂ ವಿಶೇಷವಾಗಿ ಯಾರು ದುಃಖದಲ್ಲಿದ್ದಾರೆ, ದೀನರಿದ್ದಾರೆ, ದುರ್ಬಲರಿದ್ದಾರೆ, ಅವ್ರಿಗೆ ನಿಮ್ಮ ಏನು ಸಾಧ್ಯ ಆಗುತ್ತೋ ಆ ಸಹಾಯ ಮಾಡಿ. ಅಲ್ಲಿಗೆ ಹಾಕೋ ದುಡ್ಡು ಏನಿದೆ ಅಲ್ಲ ಅದನ್ನೇ ಇಲ್ಲಿ ವಿನಿಯೋಗ ಮಾಡಿ, ದೇವರಿದ್ದಂಥ ತೃಪ್ತನಾಗ್ತಾನೆ. ಇದು ಭಾಗವತ, ರಾಮಾಯಣ, ಭಾಗವತಾದಿ ಇವುಗಳ ಗ್ರಂಥಗಳಲ್ಲಿ ಹೇಳಿರುವ ವಿಚಾರವೇ ಮತ್ತೆ. ಹಾಗಾಗಿ ಎಲ್ಲಿ ದೇವಾಲಯಗಳಿಗೆ ನಿಮಗೆ ಮಾಡಬೇಕು ಅಂತ ಅಪೇಕ್ಷೆ ಇದೆ, ಎಲ್ಲಿ ದೇವಾಲಯ ಜೀರ್ಣೋದ್ಧಾರ ಇದೆ, ಅವಶ್ಯವಾಗಿ ಮಾಡಿ. ಯಾಕೆ ಸಮಾಜಕ್ಕೆ ಎಲ್ಲವೂ ಬೇಕು, ಅದೂ ಬೇಕು ನಮಗೆ ಮಾರ್ಗದರ್ಶನ ಕೇಂದ್ರಗಳು. ಆದರೆ ಈ ಉದಾರ ದೃಷ್ಟಿಕೋನದ ಜೊತೆಗೆ ಎರಡೂ ಇರಲಿ. ಎಲ್ಲಿ ಹಾಳಾಗುವ ಹಾಗೆ ಮಾಡಬೇಡಿ, ಎಲ್ಲಿ ಹಾಳಾಗತ್ತೆ ಅಂತ ಅದನ್ನು ಇಲ್ಲಿ ವಿನಿಯೋಗ ಮಾಡಿ, ನಾವೇ ಮತ್ತೆ ದೂರುವ ಹಾಗೆ ಆಗಬಾರ್ದು. ತಾವೊಂದು ಕಡೆ ಮಾತಾಡ್ತಾ ಹೇಳ್ತೀರಿ, ರಾಮಭಕ್ತಿಗೂ ದೇಶಭಕ್ತಿಗೂ ವ್ಯತ್ಯಾಸ ಇಲ್ಲ ಅಂತ. ಅದನ್ನು ಬೇರೆ ಬೇರೆಯವರು ಬೇರೆ ಬೇರೆ ರೀತಿ ವ್ಯಾಖ್ಯಾನ ಮಾಡಿದರು, ಅದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟರು. ಬಹುತ್ವದ ಭಾರತದಲ್ಲಿ ಇದು ಹೇಗೆ ಸಾಧ್ಯ ಆಗುತ್ತೆ ಅಂತ ತಮ್ಮ ಕಲ್ಪನೆಯ ದೇಶಭಕ್ತಿ ಮತ್ತು ರಾಮಭಕ್ತಿ ಏನು ಅಂತ. ನಾವು ದೇಶಭಕ್ತಿ ಬೇರೆ ಅಲ್ಲ, ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ, ದೇಶ ಸೇವೆ ಬೇರೆ ಅಲ್ಲ ಅಂದಿದ್ದೇವೆ. ಗಮನಿಸಿ, ಯಾರು ರಾಮಭಕ್ತರಿದ್ದೀರಿ ನೀವು ದೇಶಭಕ್ತರಾಗಿ, ಯಾರು ರಾಮ ಸೇವೆ ಮಾಡೋದು ಬಯಸ್ತೀರಿ ದೇಶ ಸೇವೆ ಮಾಡಿ ಅಂತ ನಾನು ಹೇಳ್ತೇನೆ. ಯಾರು ದೇಶಭಕ್ತರಿದ್ದೀರಿ ನೀವೆಲ್ಲ ರಾಮಭಕ್ತರಾಗಬೇಕು ಅಂದಿಲ್ಲ. ಯಾರು ದೇಶ ಮಾಡ್ತಾ ಇದ್ದೀರಿ ನೀವೆಲ್ಲ ರಾಮಸೇವೆ ಮಾಡಿ ಅಂದದ್ದಲ್ಲ. ಅವರವರ ಆಯ್ಕೆಗಳು ಅವರವರಿಗೆ. ನಾವು ಯಾವ ನಿಟ್ಟಿನಲ್ಲಿ ಏನು ಒಂದು ಹೇಳಿಕೆಯನ್ನು ಕೊಟ್ಟಿದ್ದೇವೆ ಅದರ ಸ್ಪಷ್ಟೀಕರಣವನ್ನು ಕೂಡ ದೊಡ್ಡ ಮಾತುಗಳು, ವಿಶಾಲವಾದ ಮಾತುಗಳ ಮೂಲಕ ಅದಕ್ಕೆ ನಾವು ಏನು ಅಂದಿದ್ದೀವಿ ಅನ್ನೋದನ್ನು ನಾವು ತಿಳಿಸಿದ್ದೀವಿ. ಹಾಗಾಗಿ ಅಂತಹ ಮಾತುಗಳಿಗೆಲ್ಲ ಅವಕಾಶ ಇಲ್ಲ. ಅನ್ನೋವರಿಗೆ ಏನು ಯಾವೊಂದು ಮಾತಂದರೂ ಕೂಡ ಏನೋ ಒಂದು ಅದಕ್ಕೆ ಪ್ರತಿಕ್ರಿಯೆ ಕೊಡಬೇಕು ಅಂತಿರುತ್ತೆ ಅಂತ ಇರ್ತಾರೆ. ನಾವು ಹೇಳ್ತೇವೆ ಆಹಾರದ ವಿಷಯದಲ್ಲೂ ಕೂಡ ಮಾಂಸಾಹಾರ ನಮ್ಮ ಪದ್ಧತಿ, ಆಹಾರ ನಮ್ಮ ಆಹಾರ ನಮ್ಮ ಹಕ್ಕು, ಇದನ್ನು ಸ್ವಾಮೀಜಿ ಹೇಳಿದರು ಅಂತ ನಾವು ಯಾಕೆ ಕೇಳಬೇಕು ಅಂತ ಹೇಳೋರೆಲ್ಲ ಇದ್ದಾರಲ್ಲ, ಈ ಬಗ್ಗೆ ಏನು ಹೇಳ್ತೀರಾ ಸ್ವಾಮೀಜಿ? ಖಂಡಿತ ನಾವು ಹೇಳಿದಂತೂ ಯಾರು ಕೇಳಬೇಕಾಗಿಲ್ಲ. ಯಾರು ಕೇಳಬೇಕು ಅಂತಿದೆಯೋ ಅವ್ರು ಕೇಳಿಕೊಂಡ್ರೆ ಸಾಕು. ಎಲ್ಲರೂ ಕೇಳಿದ್ರು ನಾವು ಖಂಡಿತ ಹೇಳ್ತಾ ಇಲ್ಲ. ಯಾರು ಗಾಂಧೀಜಿಯವರು ಮಾಂಸಾಹಾರ ಮಾಡಬೇಡಿ ಅಂತ ಹೇಳಲಿಲ್ಲ, ಮದ್ಯಪಾನ ಮಾಡಬೇಡಿ ಅಂತ ಹೇಳಲಿಲ್ಲ, ಅವ್ರ ಮೇಲೆ ಯಾಕೆ ಆಕ್ಷೇಪ ಇಲ್ಲ? ಅವ್ರು ಯಾರು ಸಮಾಜದಲ್ಲಿ ಹಿರಿದು ಅಂದ್ಕೊಂಡವರು ಏನು ತತ್ವಗಳನ್ನು ಸಮಾಜಕ್ಕೆ ಉಪದೇಶ ಮಾಡಿದ್ದಾರೋ ಅದು ಆವತ್ತಿಗೆ ಮಾತ್ರ ಅಲ್ಲ, ಅದು ಆ ವಿಚಾರಗಳು ಸಾರ್ವಕಾಲಿಕ. ಅಂದರೆ ಅದನ್ನು ಯಾರಾದರೂ ಸಮಾಜದಲ್ಲಿ ಹೇಳಲೇಬೇಕಲ್ಲ, ಕಾಲಕಾಲಕ್ಕೆ ಎಚ್ಚರಿಸಬೇಕು, ನೆನಪಿಗೆ ತರಬೇಕು. ನಾವು ತಪ್ಪೇನಿದೆ? ಯಾರು ಮಾಂಸಾಹಾರ ಮಾಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಮಾಡೋರು ಮಾಡಿ. ಯಾರು ಈ ತನಕ ಮಾಡಿಲ್ಲ ಮಾಡಲಿಕ್ಕೆ ಹೋಗಬೇಡಿ, ಹೋಗ್ತೀರಿ ಅಂತ ಹೇಳಿದ್ರೆ ನಿಮಗೆ ಬಿಟ್ಟದ್ದು, ಮಾಡದೆ ಇರೋದು ಶ್ರೇಯಸ್ಕರ ಅಂತ ನಾವು ನಮ್ಮ ನಿಲುವನ್ನು ಹೇಳೋದಕ್ಕೆ ಮತ್ತೊಬ್ಬರು ನೀವು ಹಾಗೆ ಹೇಳಬಾರ್ದು ಹೇಳೋದು ತಪ್ಪಲ್ಲ. ಹಿರಿಯ ಶ್ರೀಗಳು, ಪೇಜಾವರ ಶ್ರೀಗಳು ಹಿಂದೂ ಧರ್ಮದ ಬಹಳ ಪ್ರಬಲವಾದಂಥ ಪ್ರತಿಪಾದಕರಾಗಿದ್ದರು. ಆದರೆ ಅವರು ಎಲ್ಲರನ್ನು ಒಳಗೊಂಡು ಮುನ್ನಡೆಸ್ಕೊಂಡು ಹೋಗ್ತಾಯಿದ್ರು. ಖಂಡನೆಯಲ್ಲೂ ಒಂದು ಮೃದುತ್ವ ಇರ್ತಾ ಇತ್ತು. ಆದರೆ ಕಿರಿಯ ಶ್ರೀಗಳು ತಾವು ಹೆಚ್ಚು ಕಠೋರವಾಗಿರ್ತೀರಿ, ಕಟುವಾಗಿರುತ್ತೆ ಮಾತು. ಇದಕ್ಕೆ ಸಮಾಜದಲ್ಲಿ ಆಗ್ತಾ ಇರುವಂಥ ಈಗಿನ ಬದಲಾವಣೆಗಳ ಕಾರಣವೋ, ಅಥವಾ ತಮ್ಮ ವ್ಯಕ್ತಿಗತವಾದಂಥ ಸ್ವಭಾವದ ಕಾರಣವೋ, ಅಥವಾ ಇದು ಇವತ್ತು ಅನಿವಾರ್ಯ ನೇರವಾಗಿ ಕಟುವಾಗಿ ಹೇಳುವಂಥದ್ದು ಅನ್ನುವ ಕಾರಣವೋ ಅಂತ ಹೀಗಿದೆ. ಅಂತಹ ಸ್ಟೇಟ್ಮೆಂಟ್ ಯಾವುದು ಅಂತ ಹೇಳಿದರೆ, ಯಾವ ಕಾಲದಲ್ಲಿ ಬಂತು ಅಂತ ಹೇಳಿದರೆ ನಾವು ಹೇಳ್ಬೋದು ಏನು ಅಂತ ಹೇಳಿಕೊಂಡು. ಹೀಗಿದೆ, ಯಾವುದು ಪ್ರಾಯ ನಾವು ಅಂದುಕೊಳ್ಳೋದು, ಮುಸ್ಲಿಂ ಸಮಾಜದ ನಿಯೋಗ ಒಂದು ಬಂದಾಗ ನಾವು ಅವರಿಗೆ ನಿಮ್ಮ ಸಮಾಜದ ಸ್ವಲ್ಪ ಬುದ್ಧಿ ಹೇಳಿ ಅಂತ ಅಂದದ್ದು. ಇದು ಕಠೋರವಾದ ಮಾತು ನನಗೆ ಅನ್ನಿಸ್ತಾ ಇಲ್ಲ. ವಾಸ್ತವವನ್ನು ನಾವು ಹೊಂದಿದ್ದೇವೆ. ಇವತ್ತಿಗೂ ಕೂಡ ಆ ಸಮಾಜಕ್ಕೆ ಬುದ್ಧಿ ಹೇಳುವವರು ಕಾಣ್ತಾ ಇಲ್ಲ. ಮತ್ತೊಂದು ಸಮಾಜದಲ್ಲಿ ಏನು ನಿರೀಕ್ಷೆ ಮಾಡ್ತೀರೋ, ನಮ್ಮ ತಮ್ಮ ಸಮಾಜದಲ್ಲಿ ಕೂಡ ಅದನ್ನು ಚಾಲನೆ ತಂದು ಅಂತಂದರೆ ಸಮಾಜದಲ್ಲಿ ಪರಸ್ಪರ ಬೆಸೆಯಲಿಕ್ಕೆ ತುಂಬ ಅನುಕೂಲ ಆಗುತ್ತೆ. ಹಾಗಾಗಿ ನೀವು ಕೂಡ ಅದನ್ನು ನಿಮ್ಮಲ್ಲೂ ಮಾಡಿ ಕಾರ್ಯಗತಗೊಳಿಸಿ ಅಂತ ನಾವು ಹೇಳಿದ್ದೇವೆ ಹೊರತಾಗಿ ಅದು ಕಠೋರದ ಮಾತು ನಂಗೆ ಅನ್ನಿಸ್ತಾ ಇಲ್ಲ. ವಾಸ್ತವವನ್ನು ನಾವು ತಿಳಿಸಿದ್ದೇವೆ ಅಂತ ನಾವು ಅಂದ್ಕೊಳ್ತೇವೆ. ಈ ವ್ಯಾಪಾರ ವಹಿವಾಟುಗಳ ಬಹಿಷ್ಕಾರದ ಸಂದರ್ಭದಲ್ಲಿ ಮುಸಲ್ಮಾನರ ಒಂದು ನಿಯೋಗ ಮಟ್ಟಕ್ಕೆ ಬರುತ್ತೆ. ಆ ಸಂದರ್ಭದಲ್ಲಿ ಸಾಕಷ್ಟು ತಾವು ಕೆಲವೊಂದು ಕಿವಿ ಮಾತುಗಳನ್ನ ಹೇಳಿದಿರಿ, ಅದಕ್ಕೆ ಪೂರಕವಾದಂತಹ ಸ್ಪಂದನೆ ಅಥವಾ ಫಲಿತಾಂಶ ಏನಾದರೂ ತಾವು ನಿರೀಕ್ಷಿತ ಮಟ್ಟದಲ್ಲಿ ತಾವು ಕಂಡ್ರ? ಸಮಾಜವನ್ನು ನಾವು ಯಾವತ್ತೂ ಕೂಡ
ನೀರು ಹೋಗೋದು ಸಾಧ್ಯ ಆಗೋದಿಲ್ಲ, ವಿರೋಧಿಸಿ ಹೋಗೋದು ಸಾಧ್ಯ ಆಗೋದಿಲ್ಲ. ಎಲ್ಲರಿಗೂ ನಾವು ಕಿವಿಮಾತು ಹೇಳಬಹುದು, ಎಲ್ಲರಿಗೂ ಕಿವಿಮಾತು ಹೇಳ್ಬೋದು. ಈಗ ದೇವಾಲಯದ ಪರಿಸರದಲ್ಲಿ ವಿಮತೀಯರು ವ್ಯವಹಾರಗಳು ಮಾಡಬಾರ್ದು ಅಂತ ಸರ್ಕಾರದ ಕಾನೂನು ಇದೆ, ಸರ್ಕಾರದ ಕಾನೂನು ಇದೆ. ಆ ಕಾನೂನಿನ ಹಿನ್ನೆಲೆಯಲ್ಲಿ ಹಿಂದೂ ಸಮಾಜಕ್ಕೆ ಸೇರಿದ ಬಂದಿ ತಾವು ದೇವಾಲಯದ ಪರಿಸರದಲ್ಲೂ ಕೂಡ ವಿಮತೀಯರಿಂದ ಹಾನಿಗೊಳಗಾದಾಗ, ದುಃಖಕ್ಕೊಳಗಾದಾಗ ಇಲ್ಲಿ ನೀವು ಇಲ್ಲಿ ಮಾಡಬಾರ್ದು ಅಂತ ವಿರೋಧಿಸಿದರೆ ನಮಗೆ ತಪ್ಪು ಅಂತ ನಮಗೆ ಅನಿಸೋದಿಲ್ಲ. ಇನ್ನು ಅವ್ರ ಜೊತೆಗೆ ಯಾವ ಬೆರೀಲಿಕ್ಕೆ ನಮ್ಮಿಂದ ಯಾವ ವಿರೋಧವೂ ಇಲ್ಲ. ಸಮಾಜ ಅನ್ನುವಂತಹದ್ದು, ಇದು ಭಾರತ ಅನ್ನುವಂಥದ್ದು, ಇದರಲ್ಲಿ ಎಲ್ಲರೂ ಇರುವಂಥದ್ದು. ಪರಸ್ಪರ ಎಲ್ಲರೂ ಕೂಡ ಸಹಕಾರದಿಂದ ಬಾಳಬೇಕು, ಶಾಂತಿಯಿಂದ ನೆಮ್ಮದಿಯಿಂದ ಬಾಳಬೇಕು. ಯಾರ ನೆಮ್ಮದಿಗೂ ಕೂಡ ಯಾರು ಭಂಗ ತರುವ ಕೆಲಸ ಮಾಡಬಾರದು. ಅದು ಒಬ್ಬರು ಮಾಡ್ತಾ ಇರಬಹುದು, ಇನ್ನೊಬ್ಬರು ಅದನ್ನು ತಡೆಯಬಾರದು ಅನ್ನೋಂಥದ್ದು ಮಾತ್ರ ಸರಿಯಲ್ಲ, ಅದನ್ನು ನಾವು ಹೇಳ್ತೇವೆ. ವಿರಾಮದ ಬಳಿಕ ಮತ್ತೆ ಸ್ವಾಗತ. ರಾಮ ಮಂದಿರ ತಮ್ಮ ನಿರೀಕ್ಷೆ ಸಾಕಾರ ಆಗುವಂತಹ ದಿನಗಳು ಹತ್ತಿರ ಬರ್ತಾ ಇದೆ. ರಾಮ ಮಂದಿರದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬೇರೆ ಬೇರೆ ಅಭಿಪ್ರಾಯಗಳು ಇದೆ, ತಮ್ಮ ನಿಲುವು ಕೂಡ ಸ್ಪಷ್ಟವಾಗಿದೆ. ಈ ಮಂದಿರದ ಮೂಲಕ ತಾವು ಈ ದೇಶದಲ್ಲಿ ನಿರೀಕ್ಷೆ ಮಾಡ್ತಾ ಇರುವಂತಹ ಬದಲಾವಣೆಗಳು ಅಥವಾ ಅದರ ಪರಿಣಾಮ ಅಂತ ಅನ್ನೋಣ. ನ್ಯಾಯಾಂಗದ ಮೇಲೆ ಪರಿಪೂರ್ಣವಾದ ವಿಶ್ವಾಸ ನೆಟ್ಟಂತಹ ಹಿಂದೂ ಸಮಾಜ, ಅದಕ್ಕೆ ನ್ಯಾಯಾಲಯ ಹೌದು ನೀವಿಟ್ಟ ವಿಶ್ವಾಸ ಅನ್ನತಕ್ಕಂಥದ್ದು ಅದು ಸತ್ಯ, ಅದು ಸರಿ ಅಂತ ಹೇಳಿಕೊಂಡು ಪ್ರೂವ್ ಮಾಡಿಕೊಡ್ತು. ಈ ಭಾಗ ಯಾವ ಭೂಭಾಗ ಅದು ಹಿಂದೂಗೆ ಸೇರಿರುವಂಥದ್ದು, ಇಲ್ಲಿ ಮಂದಿರ ಮಾಡಿ ಸಮಾಜದಲ್ಲಿ ಮಂದಿರ ನಿರ್ಮಾಣ ಮಾಡಲಿಕ್ಕೆ ಸರ್ಕಾರದ ಧನವನ್ನು ವಿನಿಯೋಗ ಮಾಡಲಿಲ್ಲ. ಸಮಾಜ ಮುಂದೆ ನಿಂತುಕೊಂಡು ಮಂದಿರ ನಿರ್ಮಾಣಕ್ಕೆ ಬೇಕಾಗಿರತಕ್ಕಂಥ ದ್ರವ್ಯ ಏನಿದೆ ಅದು ಸಾಕು, ಬೇಕಾಗುವಷ್ಟು ಸಾಕಾಗುವಷ್ಟು ಧನವನ್ನು ಎಲ್ಲರೂ ಕೂಡ ಸಣ್ಣ ಸಣ್ಣ ಕಾಣಿಕೆಯ ಮೂಲಕ ಯಾರ್ಯಾರಿಗೆ ಏನೇನು ಸಾಧ್ಯವೋ ಹಾಗೆ ನೀಡಿ ಮಾಡಿದ್ದಾಯಿತು. ಶತಶತಮಾನಗಳ ಕಾಲದ ಕನಸು ಇನ್ನೇನು ಕೆಲವೇ ತಿಂಗಳುಗಳಲ್ಲಿ ಅದು ನನಸಾಗ್ತಾ ಇದೆ. ನಮ್ಮ ಕನಸು ಕೇವಲ ರಾಮ ಮಂದಿರಕ್ಕಷ್ಟೇ ಅಲ್ಲ, ರಾಮರಾಜ್ಯದ ಕನಸು ಅದು ನನಸಾಗಬೇಕು. ಹೇಗೆ? ಆವತ್ತು ರಾಜರ ಆಳ್ವಿಕೆ, ಒಬ್ಬ ರಾಮ ರಾಜನಾದ ರಾಮರಾಜ್ಯ ಸುಲಭವಾಗಿ ನಡೆದು ಹೋಯಿತು. ಇವತ್ತು ರಾಜರ ಆಳ್ವಿಕೆ ಇಲ್ಲ, ಇವತ್ತು ಪ್ರಜಾರಾಜ್ಯ ಇದೆ. ಈ ಪ್ರಜಾರಾಜ್ಯದ ಕಾಲದಲ್ಲೂ ಕೂಡ ರಾಮರಾಜ್ಯ ಆಗಬೇಕು ಅಂತಂದರೆ ಏನಾಗಬೇಕು? ಪ್ರಜೆಗಳಿಲ್ಲ ರಾಮರಾಜ್ಯ, ಪ್ರಜೆಗಳೆಲ್ಲರೂ ರಾಮರಾದರೆ ಮಾತ್ರ ಇವತ್ತಿಗೂ ಕೂಡ ರಾಮರಾಜ್ಯದ ಕನಸು ನನಸಾಗಲಿಕ್ಕೆ ಸಾಧ್ಯ. ಪ್ರಜೆಗಳು ರಾಮರಾಗೋದು ಅಂದರೆ ಏನು, ರಾಮ ಅಂದರೆ ಏನು ಅನ್ನೋದನ್ನು ತಿಳ್ಕೊಂಡೆವು ಅಂತ ಹೇಳಿದರೆ ಪ್ರಜೆಗಳು ರಾಮರಾಗೋದು ಹೇಗೆ ಅಂತ ತಿಳಿದು ಬಿಡತ್ತೆ. ರಾಮನ ಪರಿಚಯ ಆಗೋದು ನಮಗೆ ವಾಲ್ಮೀಕಿ ಮಹರ್ಷಿಗಳ ವಾಲ್ಮೀಕಿ ರಾಮಾಯಣದಿಂದ. ಪ್ರಾರಂಭ ಆಗೋದೇ ಹೇಗೆ? ವಾಲ್ಮೀಕಿ ಮಹರ್ಷಿಗಳಿಗೆ ನಾರದರಿಗೂ ಒಮ್ಮೆ ಭೇಟಿಯಾಗೋದು. ವಾಲ್ಮೀಕಿ ಮಹರ್ಷಿಗಳು ಆ ಹೊತ್ತಿಗೆ ಒಂದು 10-20 ಗುಣಗಳನ್ನು ಪಟ್ಟಿ ಮಾಡಿ ಇಂತಹ ಗುಣಗಳುಳ್ಳಂತಹ ವ್ಯಕ್ತಿ ಇವತ್ತು ಯಾರಿಗಾದರೂ ಸಮಾಜದಲ್ಲೊಬ್ಬ ಇದ್ದಾನೋ ಅಂತ ನಾರದರಲ್ಲಿ ಪ್ರಶ್ನಿಸಬೇಕು. ಯಾಕೆ ನಾರದರು ತ್ರಿಲೋಕ ಸಂಚಾರಿಗಳು, ಅಂತಹವನ್ನೇ ಒಬ್ಬ ವ್ಯಕ್ತಿಯನ್ನು ನೀವು ಕಂಡಿದ್ದೀರೋ? ನಾರದರು ಏನು ಮಾಡ್ತಾರೆ, ಇನ್ನೊಂದು 10-20 ಗುಣಗಳನ್ನು ಅದಕ್ಕೆ ಸೇರಿಸಿ ಅಂತ ಇದ್ದಾರೆ. ನೋಡಿ, ಇಷ್ಟೇ ಅಲ್ಲ, ಇಂತಹ ಸದ್ಗುಣಗಳ ಗಣಿಯೇ ಆಗಿರತಕ್ಕಂತಹ ಒಬ್ಬ ವ್ಯಕ್ತಿ ಇವತ್ತಿಗೂ ಇದ್ದಾನೆ, ಅವನೇ ಶ್ರೀರಾಮಚಂದ್ರ. ರಾಮನನ್ನು ವಾಲ್ಮೀಕಿ ರಾಮಾಯಣ ಪರಿಚಯ ಮಾಡಿಕೊಡೋದು ಗುಣಗಳ ರಾಶಿಯ ಮೂಲಕ. ನಾವೇನು ಮಾಡಬೇಕು? ರಾಮಾಯಣವನ್ನೊಮ್ಮೆ ಅಧ್ಯಯನ ಮಾಡಬೇಕು. ರಾಮ ಅಂದರೆ ಏನು ಗೊತ್ತಾಗತ್ತೆ. ಸಮಾಜದಲ್ಲಿ ಒಬ್ಬೊಬ್ಬರು ಒಂದೊಂದು ಗುಣಗಳನ್ನು ಮೈಗೂಡಿಸಿಕೊಂಡ್ರು ಸಾಕು, ಅಷ್ಟರ ಮಟ್ಟಿಗೆ. ಪರಿಪೂರ್ಣ ರಾಮರಾಗೋದು ಬೇಡ, ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ನಾವು ಕೂಡ ರಾಮರಾಗ್ತೇವೆ. ನಾವು ಗುರುತಿಸಿದ, ನಾವು ಅಳವಡಿಸಿಕೊಂಡ ಗುಣ ಅದು ಸಮಾಜದಲ್ಲಿ ಪ್ರತಿಫಲಿತ ಆಗಬೇಕು. ರಾಮರಾಜ್ಯ ಯಾಕೆ? ರಾಜ್ಯದಲ್ಲಿ ಎಲ್ಲರ ಜೊತೆಗೂ ಕೂಡ ಅಷ್ಟು ಬೆರೀತಾ ಇದ್ದ. ಸಮಾಜದಲ್ಲಿ ರಾಜ್ಯದಲ್ಲಿ ಕ್ಷಾಮ ಡಾಮರ ಒಂದೂ ಇಲ್ಲ. ಮತ್ತೊಬ್ಬರ ಕಷ್ಟವನ್ನು ಕಂಡಾಗ ಇಲ್ಲ ಇದು ನನ್ನ ಕಷ್ಟ ಅಂತ ದುಃಖ ಪಡ್ತಾ ಇದ್ದ. ಮತ್ತೊಬ್ಬರ ಸಂತೋಷದಲ್ಲಿ ತಾನು ಖುಷಿ ಪಡ್ತಾ ಇದ್ದ. ನಾವು ಈ ಗುಣವನ್ನು ಮೈಗೊಳಿಸಿಕೊಂಡೆವು ಅಂತಂದರೆ ರಾಮರಾಜ್ಯ ಆಗುವುದು ದೂರ ಇಲ್ಲ. ವಿಶೇಷವಾಗಿ
ರಾಮಚಂದ್ರ ಇನ್ನೊಂದು ಮಾತನ್ನಂದ, ರಾಮಾಯಣ ಯುದ್ಧ ಎಲ್ಲ ಮುಗಿದು ಹೋಯಿತು, ಇನ್ನೇನು ಲಂಕೆಯಿಂದ ಅಯೋಧ್ಯೆಗೆ ಮರಳಬೇಕು. ಲಕ್ಷ್ಮಣ ಆಹುತಿಗೆ ಬಂದು ಅಣ್ಣನಲ್ಲಿ ನಿವೇದಿಸ್ಕೊಳ್ತಾನೆ, ಅಣ್ಣ ನಾವು ಅಯೋಧ್ಯೆಗೆ ಹೋಗೋದು ಬೇಡ, ಮತ್ತೆ ಇಲ್ಲೇ ಇರೋಣ. ಯಾಕಪ್ಪ? ನೋಡಿದು ಸುವರ್ಣಮಯವಾದಂಥ ಲಂಕೆ, ಈಗಿದು ನಮ್ಮದು, ಇದನ್ನೇ ನಾವು ರಾಜಧಾನಿಯನ್ನಾಗಿ ಮಾಡಿಕೊಂಡು ಅಯೋಧ್ಯೆಯನ್ನು ಬೇಕಾದರೆ ಆಳೋಣ. ಯಾಕೆ? ಸುವರ್ಣಮಯವಾದದ್ದಾಗಿದೆ. ಆ ಹೊತ್ತಿಗೆ ರಾಮ ಲಕ್ಷ್ಮಣನಿಗೆ ಕೊಡೋ ಉಪದೇಶ, ತಮ್ಮ ಅಪಿ ಸ್ವರ್ಣಮಯೀ ಲಂಕಾ, ನಮ್ಮೇ ಲಕ್ಷ್ಮಣ ರೋಚತೆ, ಜನನೀ ಜನ್ಮಭೂಮಿಷ್ಟ ಸ್ವರ್ಗ ಆದರೆ ಗರಿಯಸಿ. ನನ್ನ ಮುಂದೆ ಎರಡು ಆಯ್ಕೆ, ರಾಮ ನಿನಗೆ ನಿನ್ನ ಅಮ್ಮ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ದುಕೋ. ರಾಮ ನಿನಗೆ ನಿನ್ನ ಮಾತೃಭೂಮಿ ಬೇಕೋ ಸ್ವರ್ಗ ಬೇಕೋ ಎರಡರಲ್ಲಿ ಒಂದನ್ನು ಆಯ್ದುಕೋ. ತಮ್ಮ, ನಾ ಆಯ್ದುಕೊಳ್ಳೋದು ಸ್ವರ್ಗವನ್ನಲ್ಲ, ನಮ್ಮ ಅಮ್ಮನನ್ನು, ನಮ್ಮ ಜನ್ಮಭೂಮಿಯನ್ನು, ಸ್ವರ್ಗಾದ ವಿಗರಿಯಸಿ ಅದು. ಶ್ರೀರಾಮಚಂದ್ರ ಈ ಮಾತಿನ ಮೂಲಕ ನಮಗೆ ಕೊಟ್ಟಿರುವ ಸಂದೇಶ, ನಮ್ಮ ಮಾತೆಯರ ಬಗ್ಗೆ, ನಮ್ಮ ಮಾತೃಭೂಮಿ ಬಗ್ಗೆ ನಮಗಿರಬೇಕಾದ ಗೌರವದ ಮಟ್ಟ ಎಷ್ಟು ಅನ್ನೋದನ್ನು ಶ್ರೀರಾಮಚಂದ್ರ ಈ ಮಾತನ್ನು ತೋರಿಸಿದ. ನಾವು ರಾಮಭಕ್ತರು ಹೌದು ಅಂತಂದರೆ, ಈಗ ನಾವು ರಾಮ ತೋರಿಸಿದ ಆದರ್ಶವನ್ನು ನಾವು ಅಳವಡಿಸಿಕೊಂಡಿಲ್ಲ, ರಾಮ ಹೇಳಿದಂತೆ ನಾವು ಮಾಡಿಲ್ಲ, ನಾವು ರಾಮಭಕ್ತ ಆಗಲು ಸಾಧ್ಯ ಇಲ್ಲ. ದೇಶಭಕ್ತಿ ಹೇಗಿರಬೇಕು ನಮ್ಮಲ್ಲಿ, ನಮ್ಮ ಮಾತೆಯರ ರಕ್ಷಣೆಗೆ ನಾವು ಹೇಗೆ ಮುಂದಾಗಬೇಕು ಅನ್ನೋದನ್ನು ರಾಮ ತೋರಿಸಿದ್ದಾನೆ. ಹಾಗಾಗಿ ರಾಮಭಕ್ತಿ ಬೇರೆ ಅಲ್ಲ, ದೇಶಭಕ್ತಿ ಬೇರೆ ಅಲ್ಲ, ರಾಮ ಸೇವೆ ಬೇರೆ ಅಲ್ಲ, ದೇಶ ಸೇವೆ ಬೇರೆ ಅಲ್ಲ. ಈ ದೇಶಭಕ್ತಿಯನ್ನು ನಾವು ಮಾಡಿದೆವು ಅಂತಂದರೆ ಅದು ರಾಮನ ಭಕ್ತಿ ಆಯಿತು, ದೇಶ ಸೇವೆ ಮಾಡಿದೆವು ಅಂತದ್ದು ಅವಶ್ಯವಾಗಿ ರಾಮನ ಸೇವೆ ಆಗತ್ತೆ. ಏನು ಮಾಡಬೇಕು? ಸಮಾಜದಲ್ಲಿ ಮತ್ತೊಬ್ಬರ ಕಷ್ಟಕ್ಕೆ ನಾವು ಸ್ಪಂದಿಸಬೇಕು. ಹೀಗಿರತ್ತೆ, ಮುಂದಿನ ವರ್ಷದಲ್ಲಿ ರಾಮದೇವರ ಪ್ರತಿಷ್ಠಾ ಪ್ರಾಣ ಪ್ರತಿಷ್ಠಾ ನಡೆಯುತ್ತೆ, ನಾವೆಲ್ಲರೂ ಕೂಡ ರಾಮನ ದರ್ಶನಕ್ಕೆ ಹೋಗ್ತೀವಿ. ನಮ್ಮಲ್ಲಿ ಒಂದು ಮಾತು, ಒಂದು ಪದ್ಧತಿ, ದೇವರ ಹತ್ರ ಹೋಗುವಾಗ, ರಾಜರ ಹತ್ರ ಹೋಗುವಾಗ, ಮಕ್ಕಳ ಹತ್ರ ಹೋಗುವಾಗ ಎಲ್ಲ ಬರಿಗೈಲಿ ಹೋಗಬಾರ್ದು, ಏನು ಸಾಧ್ಯವೋ ಹಾಗೆ ಕಾಣಿಕೆ ಹಾಕಬೇಕು. ರಾಮನ ಹತ್ರ ಹೋಗುವಾಗ ಕಾಣಿಕೆ ಹಾಕ್ತೀವಿ. ಏನು ಕಾಣಿಕೆ ಹಾಕ್ತೀವಿ? ನಮ್ಮಲ್ಲಿ ರೂಢಿ ಇರೋದು ಅಲ್ಲಿ ಹುಂಡಿ ಡಬ್ಬ ಇರುತ್ತೆ, ನಾನು ಹೋಗಿ ನಮಗೇನು ಸಾಧ್ಯವೋ ಅಂತ ಕಾಣಿಕೆ ನಾವು ದುಡ್ಡನ್ನು ಹಾಕಿ ಬರ್ತೀವಿ. ಅದು ಮಾಡಿಬಿಡಿ, ಅದಕ್ಕಿಂತ ದೊಡ್ಡ ಒಂದು ಕಾಣಿಕೆಯನ್ನು ಹಿಡ್ಕೊಂಡು ಹೋಗಬೇಕು. ಏನು? ನಮ್ಮ ಊರಿನಲ್ಲಿ, ನಮ್ಮ ಸುತ್ತಮುತ್ತ ಯಾರು ಹಾಗೆ ನಮ್ಮ ದೃಷ್ಟಿಗೆ ಬಿದ್ದವರು, ಕಷ್ಟದಲ್ಲಿದ್ದವರು, ದುಃಖದಲ್ಲಿದ್ದವರು ಯಾರಿದ್ದಾರೆ, ಅವರಿಗೆ ನಾವು ನಮ್ಮಿಂದ ಏನು ಸಾಧ್ಯ ಆಗುತ್ತೋ ಸಹಾಯ ಮಾಡೋಣ. ಅಲ್ಲಿ ಹೋದಾಗ ರಾಮದೇವರೇ, ನಿನ್ನ ಹೆಸರಲ್ಲಿ ನಾನು ಇಂತಹ ಒಂದು ಸಮಯದಲ್ಲಿ ಒಳ್ಳೆಯ ಕೆಲಸ ಮಾಡಿದ್ದೇನೆ, ಇದು ನಿಮಗೆ ಕಾಣಿಕೆ, ದೇವರ ಹತ್ರ ಹೇಳಿ ಬರೋಣ, ಕೃಷ್ಣಾರ್ಪಣ ಮಸ್ತು ಅಂತ ರಾಮದೇವ ಹತ್ರ ಹೋಗಿ ಹೇಳಿ ಬರೋಣ. ಇದು ದೊಡ್ಡ ಕಾಣಿಕೆ, ಇದು ದೊಡ್ಡ ಕಾಣಿಕೆ. ಹೇಗೆ ಮಾಡ್ಬೋದು ನೋಡಿ, ಲೈಫಲ್ಲಿ ಉಂಟಾಯ್ತು. ನಾವೇನು ಮಾಡ್ತೀವಿ? 60ನೇ ಶಾಂತಿಯಿಂದ ಮಾಡ್ತೀವಿ, 80ನೇ ಶಾಂತಿಯಿಂದ ಮಾಡ್ತೀವಿ, ಇಲ್ಲ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿಯಿಂದ ಮಾಡ್ತೀವಿ, ಮಕ್ಕಳ ಮದುವೆಯಿಂದ ಮಾಡ್ತೀವಿ. ಈ ಹೊತ್ತಿಗೆ ಒಂದು ನಾವು ಏನು ಖರ್ಚು ಮಾಡ್ತೀವೋ ಅದರ ಒಂದಿಷ್ಟು ಉಳಿಸಿಕೊಂಡು ಲೈಫಲ್ಲಿ ಒಂದು 10 ಲಕ್ಷ ಉಳಿಸಿಕೊಳ್ಳೋದು ಎಲ್ಲರೂ ಆಗದೆ ಹೋಗ್ಬೋದು, ಯಾರಿಗೆ ಸಾಧ್ಯ ಆಗತ್ತೋ 10 ಲಕ್ಷ ಉಳಿಸಿಕೊಳ್ಳಿ. ನಮ್ಮ ಸುತ್ತಮುತ್ತ ಯಾರಿದ್ದಾರೆ, ಒಬ್ಬನಿಗೆ ಮನೆಯೇ ಇಲ್ಲ, ಜಾಗ ಇದೆ ಅವನ ಹತ್ರ, ಮನೆಯೇ ಇಲ್ಲ, ಅವನಿಗೆ ಮನೆ ಕಟ್ಟಿಸ್ಕೊಡೋಣ. ನಾನು ಕಟ್ಟಿಸಿಕೊಟ್ಟದಲ್ಲ, ಇದು ರಾಮದೇವರದ್ದು, ದೇಶಕ್ಕೆ ನಿಯತ್ತಿನಿಂದ ನಡ್ಕೋಪ, ಅವನಿಗೆ ಕೊಡೋಣ. ಅಲ್ಲಿ ಹೋದಾಗ ದೇವರು ನಿನ್ನ ಹೆಸರಲ್ಲ ಇಂಥ ಒಂದು ಒಳ್ಳೆ ಕೆಲಸ ಮಾಡಿದೆ. ಗಮನಿಸಿ, ನಾವು 10 ವಯಸ್ಸೆ ಕೂಡಿಸಿದ್ವಾಗಲೂ ಕೂಡ ರಾಮದೇವರ ಕೆಲಸಕ್ಕೋಸ್ಕರ, ರಾಮ ಸೇವೆಗೋಸ್ಕರ ಮಾಡ್ತಾ ಇದ್ದೀನಿ. ರಾಮದೇವರ ನೆನಪು, ಅವನಿಗೆ ಕೊಡುವಾಗ ನಾನು ಹೇಳಿದ್ದು ಇದು ರಾಮದೇವರ ಪ್ರಸಾದ, ನಿಯತ್ತಿನಿಂದ ನಡ್ಕೋ. ಓ, ನಿಯತ್ತಿನಿಂದ ನಡ್ಕೋತಾನೆ. ನಾವು ರಾಮದೇವರಿಗೆ ಹಾಕಿದ ಕಾಣಿಕೆ 10 ಲಕ್ಷ ರೂಪಾಯಿ, ಅದು ಎಲ್ಲಿ ಹೋಯಿತು, ಏನಾಯಿತು, ಯಾರು ತಿಂದ್ರಿ, ಪ್ರಶ್ನೆಗೆ ಅವಕಾಶವೇ ಇಲ್ಲ. ನಾನು ಖರ್ಚು ಮಾಡಿದ್ದು ನಾನೇ ನೇರವಾಗಿ, ಯಾರೊಬ್ಬ ಟ್ರಸ್ಟಿಗೋ ಯಾರೊಬ್ಬ ವ್ಯಕ್ತಿಗೋ ನಾವು ಕೊಟ್ಟದಲ್ಲ, ನಾನೇ ನೇರವಾಗಿ 10 ಲಕ್ಷ ರೂಪಾಯಿಯನ್ನು ಖರ್ಚು ಮಾಡಿದ್ದೀನಿ. ಹೇಗೆ ಖರ್ಚಾಗಿದೆ ನನಗೆ ಗೊತ್ತು,
ನನ್ನ ಕಣ್ಣೆದುರಿನಲ್ಲಿ ನಾನು ಸಾಯೋ ತನಕ ರಾಮದೇವರ ಹೆಸರಲ್ಲಿ ಮಾಡಿರೋ ಸೇವೆಯನ್ನು ನಾನು ನೋಡ್ತಾ ಇದ್ದೇನೆ. ಸಮಾಜದಲ್ಲಿ ಜನ್ಮದಲ್ಲಿ ಒಮ್ಮೆ 10 ಲಕ್ಷ ರೂಪಾಯಿ ಖರ್ಚು ಮಾಡುವ ಸಾಮರ್ಥ್ಯ ಇರುವವರು ಎಷ್ಟು ಮಂದಿ ಇದ್ದಾರೆ ಹೇಳಿ, ಮಾಡೋಣ. ಅಷ್ಟೇ ಅಲ್ಲ, ವ್ಯಕ್ತಿಯೊಬ್ಬ ಮಾಡಬಹುದು, ಅಸೋಸಿಯೇಷನ್ಸ್ ಒಬ್ಬೊಬ್ಬ ವ್ಯಕ್ತಿ ಮಾಡೋಣ, ಅಸೋಸಿಯೇಷನ್ಸ್ ಮೂಲಕ ಕೆಲಸ ಮಾಡೋಣ. ಇಷ್ಟು ಕ್ಲಬ್ಗಳಿದ್ದಾವೆ, ಇಷ್ಟು ಸಂಘ ಸಂಸ್ಥೆಗಳಿದ್ದಾವೆ, ಕಂಪನಿಗಳಿದ್ದಾವೆ, ಅದು CSR ಫಂಡ್ ಇದೆ. ನೇರವಾಗಿ ನಾವೇ ನೇರವಾಗಿ ಯಾರಿಗೂ ಅದನ್ನು ಕೊಡೋದಿಲ್ಲ. ಅದು ಹೇಗೆ ಮಿಸ್ಯೂಸ್ ಆಯಿತು, ಸರಿ ಉಪಯೋಗ ಆಯಿತು ಪ್ರಶ್ನೆನೇ ಹೇಳೋದಿಲ್ಲ. ಉಂಡಿಯಲ್ಲಿ ಹಾಕಿದ್ರೆ ಯಾರು ತೊಗೊಂಡೋದು, ಎಲ್ಲಿ ಹೋಯಿತು ಕೇಳೋ ಪ್ರಶ್ನೆ ಇಲ್ಲ. ನೇರವಾಗಿ ನಾವೇ ಸಮರ್ಪಣೆ ಮಾಡಿ, ಹಾಂ ಸಮರ್ಪಣೆ ಮಾಡೋಣ. ಫಲಾನುಭವಿಗಳನ್ನು ಗುರುತಿಸೋದು ನಾವೇ, ಫಲಾನುಭವಿಗಳನ್ನು ಯಾರು ಗುರುತಿಸೋದು ಅಲ್ಲ. ಅದು ಹೌದೋ ಅಲ್ವೋ, ಅವರು ಯೋಗ್ಯರಲ್ವೋ ಹೌದೋ ಪ್ರಶ್ನೆ ಇಲ್ಲ. ನಾವೇ ನೇರವಾಗಿ ಗುರುತಿಸಿದ್ದು ನಾವೇ ಬರೀ ನೀಡ್ತಾ ಇದ್ದೇವೆ. ಆದರೆ ಫಲ ಅನುಭವಿಸುವವರು ಅವರೇ, ಅವರೇ ಅವರೇ ಅಲ್ಲಿ ಹೋಗಿ ನಾವು ದೇವರ ಹತ್ರ ಹೇಳಿದರೆ ಮುಗಿದೋಯ್ತು. ಮತ್ತು ಇಲ್ಲಿ ಇನ್ನೂ ಒಂದು, ಇದು ಬರೀದೇ ದುಡ್ಡಿನ ಪ್ರಶ್ನೆಯೇ ಅಲ್ಲ. ನನ್ನಲ್ಲಿ ಅಷ್ಟು ದುಡ್ಡಿಲ್ಲ, ನಾ ಏನು ಮಾಡಲಿ? ನನ್ನಲ್ಲಿ ಒಂದು ವೈದ್ಯಕೀಯ ಸಂಸ್ಥೆ ಇದೆ, ದೊಡ್ಡ ಆಸ್ಪತ್ರೆ ಇದೆ, 10 ಮಂದಿ ಬಡವರಿಗೆ ಅಗತ್ಯ ಇದ್ದವರಿಗೆ ಉಚಿತವಾಗಿ ಶಿಕ್ಷಣ ಕೊಡಿಸೋಣ. ನಾನೊಬ್ಬ ವೈದ್ಯ ಇದ್ದೇನೆ, 10 ಮಂದಿಗೆ ವರ್ಷದ 10 ಮಂದಿಗೆ ಉಚಿತವಾಗಿ ಚಿಕಿತ್ಸೆ ಮಾಡೋದು ದೊಡ್ಡ ಸಂಗತಿ ಆಗೋದಿಲ್ಲ. ನಾನೊಬ್ಬ ಅಧ್ಯಾಪಕ ಇದ್ದೇನೆ, 10 ಮಂದಿ ಮಕ್ಕಳಿಗೆ ಟ್ಯೂಷನ್ ಕೊಡೋಣ. ನಾನು ಶಿಕ್ಷಣ ಸಂಸ್ಥೆ ಇದೆ, 10 ಮಂದಿಗೆ ಉಚಿತವಾದಂತಹ ಕೊಡೋಣ. 10 ಮಂದಿ ವಿದ್ಯಾರ್ಥಿಗಳನ್ನು ಅಡಾಪ್ಟ್ ಮಾಡೋಣ. ಯಾವುದು ಗೋಶಾಲೆಗಳಿದ್ದೇವೆ, 10 ಗೋಗಳನ್ನು ಅಡಾಪ್ಟ್ ಮಾಡೋಣ. ನಾನೊಬ್ಬ ಬಿಲ್ಡರ್ ಇದ್ದೇನೆ, ಒಂದು 100 ಮನೆ ಕಟ್ಟಿಕೊಡುವಾಗ 1 ಮನೆಯನ್ನು ಉಚಿತವಾಗಿ ಕಟ್ಟಿಸ್ಕೊಡೋದು ಏನೇನೇನೇನೋ ಕಷ್ಟಾಗೋದಿಲ್ಲ. ನಾನೊಬ್ಬ ಗಾರೆ ಕೆಲಸದಾಗಿದ್ದೇನೆ, ನನಗೆ ಕೂಲಿಯಾಗೂ ಇದ್ದೇನೆ, 1 ದಿವಸದ ಕೂಲಿ ರಾಮದೇವರ ಹೆಸರಲ್ಲಿ, ಇವತ್ತೇನು ಕೊಡಬೇಡ. ಹೀಗೆ ಎಲ್ಲರೂ ಕೂಡ ಅವರವರ ಶಕ್ತಿಯನುಸಾರ ಇಲ್ಲಿ ಮತ್ತೆ ನೋಡಿ, ಅವರವರ ವೃತ್ತಿಯ ಮೂಲಕವೇ, ಅವರವರ ವೃತ್ತಿಯ ಮೂಲಕ ಒಬ್ಬ ವಕೀಲ ಇದ್ದಾನೆ, ಒಬ್ಬ ಆಡಿಟರ್ ಇದ್ದಾನೆ, 10 ಮಂದಿಗೆ ನಿಶುಲ್ಕವಾಗಿ ಸೇವೆ ಕೊಡಬಹುದು. ಹೀಗೆ ಎಲ್ಲರೂ ಕೂಡ ದೇಶದ ಉದ್ದಗಲಕ್ಕೆ, ಕೇವಲ ಇದು ಒಂದು ಬೆಂಗಳೂರಿನಲ್ಲೆಲ್ಲ, ಒಂದು ಕರ್ನಾಟಕದಲ್ಲೆಲ್ಲ, ದೇಶದ ಉದ್ದಗಲ ಈ ಕೆಲಸವನ್ನು ಮಾಡಿದ್ದಾದರೆ ರಾಮರಾಜ್ಯ ಆಗಲಿಕ್ಕೆ, ನಿರ್ಮಾಣ ಆಗಲಿಕ್ಕೆ ಎಷ್ಟು ಹೊತ್ತು ಬೇಕು? ಇದನ್ನು ಮಂದಿರದಿಂದ ತೆಗೆದುಕೊಳ್ಬೇಕಾಗಿರೋ ಸಂದೇಶ. ಹಾಂ, ರಾಮ ಮಂದಿರಕ್ಕೋಸ್ಕರ ರಾಮ ಮಂದಿರ ಅಲ್ಲ, ರಾಮರಾಜ್ಯಕ್ಕೋಸ್ಕರ ರಾಮ ಮಂದಿರ, ಇಂತಹ ಸಂದೇಶ ಅದು ಹೊರಡಬೇಕು. ನಾವು ಪ್ರಧಾನಮಂತ್ರಿಗಳನ್ನು ಈ ವಿಷಯ ತಿಳಿಸಿ ವಿನಂತಿ ಮಾಡಿಕೊಂಡಿದ್ದೇವೆ. ಒಂದು ನಾವು ಹೇಳ್ತೇವೆ ಸಹಜ, ಹೋದಲ್ಲೆಲ್ಲ ಇದನ್ನು ಪ್ರಚುರಪಡಿಸ್ತಾ ಇದ್ದೇವೆ. ಅವರು ಒಂದು ಇದಕ್ಕೊಂದು ದೊಡ್ಡ ಅಭಿಯಾನ, ಸಂಕಲ್ಪ ಅಭಿಯಾನ ಮಾಡಿದ್ರು ಅಂತಂದರೆ, ಇನ್ನೊಂದು ವರ್ಷ ಇದೆ, ಸಂಕಲ್ಪ ಅಭಿಯಾನ ಮಾಡಿಬಿಟ್ರೆ ಎಲ್ಲರೂ ಕೂಡ ಇದರಿಂದ ಉತ್ತೇಜಿತರಾಗಿ ಕಾರ್ಯಪ್ರವೃತ್ತರಾಗ್ತಾರೆ, ರಾಮರಾಜ್ಯ ಆಗಬೇಕು. ದೇಶ ಸುತ್ತು ಕೋಶ ಓದು ಅಂತ ಹೇಳ್ತಾರೆ, ತಾವು ಕೋಶ ಓದಿ ದೇಶವನ್ನು ಸುತ್ತಿ ತಿಳ್ಕೊಳ್ಳುವಂಥ ಪ್ರಯತ್ನವನ್ನು ಬರಿಗಾಲಲ್ಲಿ ಪಾದಯಾತ್ರೆ ಮೂಲಕ ದೇಶ ಜನ ಸಂಸ್ಕೃತಿ ಇದೆಲ್ಲವನ್ನು ನೋಡುವಂಥ ಪ್ರಯತ್ನವನ್ನು ಮಾಡಿದ್ರಿ. ಆ ಪ್ರಯತ್ನದ ಪೂರ್ವದಲ್ಲಿ ದೇಶದ ಬಗ್ಗೆ ಇದ್ದಂಥ ಗ್ರಹಿಕೆ, ಆ ನಂತರ ತಮಗೆ ಬಂದಂಥ ಗ್ರಹಿಕೆ ಏನು ಅಂತ ನೋಡಿ. ನಾವು ಇಲ್ಲಿ ಭೂಪಟದಲ್ಲಿ ನೋಡಿರ್ತೇವೆ, ಚಿತ್ರ ಬರೆದು, ಇದು ಉತ್ತರ ಪ್ರದೇಶ, ಇದು ಮಧ್ಯಪ್ರದೇಶ, ಇದು ಮಹಾರಾಷ್ಟ್ರ, ಇದು ತಮಿಳುನಾಡು ಅಂತ ಹೇಳಿಕೊಂಡು ಆವಾಗ ನೋಡುವಾಗ ಏನು ಕೇರಳ ಕೆಳಗೆ ಇದೆ, ಇದು ಎಲ್ಲಿಯೋ ಯಾವುದು ಗದರಿಯಲ್ಲೋ ಮೇಲೆ ಇದೆ, ಈ ಕಲ್ಪನೆ ಇರೋದು. ಅದು ಸಮತಟದ ಭೂಮಿ ಇಲ್ಲಿರ್ತಕ್ಕಂಥ ಆ ಭಾಗ ಅದು, ಹಾಗೆ ಕಲ್ಪನೆಯೂ ಬರೋ ಸಾಧ್ಯ ಇರೋದಿಲ್ಲ. ಮುಂದೆ ಕ್ರಮೇಣ ನಾವು ಊರು ಸಂಚಾರ ಮಾಡ್ತಾ, ಇಲ್ಲ ಇದು ಹೀಗೆ, ನಾವು ಎಲಿಮೆಂಟ್ರಿಯಲ್ಲಿ ಸ್ಕೂಲಲ್ಲಿ ಓದ್ತಾ ಇರುವಾಗ ಆ ಕದನ ನಡೆಯಿತು, ಈ ಯುದ್ಧ ನಡೆಯಿತು, 1000 ಜನ ಯುದ್ಧ ಮಾಡಿ ಹೋರಾಡಿದರು ಓದ್ತಾ ಇದ್ವಿ. ಗಮನಿಸಿ, ನಾವಿರೋದು ಯಾವ ಕರಾವಳಿ ಪ್ರದೇಶದಲ್ಲಿ, ಉಡುಪಿ ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರದೇಶ. ಇದೆಲ್ಲ ಬೋಗಸ್ ಅಂತ ಅನಿಸ್ತಾ ಇತ್ತು, ಬೋಗಸ್ ಅಂತ ಅನಿಸ್ತಾ ಇತ್ತು. ಯಾಕೆ 1000 ಮಂದಿ ನಿಂತು ಆ ಕಡೆ 500 ಈ ಕಡೆ 500 ಸಾಕು, 1000 ಮಂದಿ ನಿಂತು ಯುದ್ಧ ಮಾಡಬಹುದಾದ ಒಂದು ಭೂಪ್ರದೇಶವನ್ನು ಎಲ್ಲದೂ ತೋರಿಸಿ, ಒಂದು ಭೂಪ್ರದೇಶ
ಯಾಕೆ ನಮ್ಮಲ್ಲಿ ಕರಾವಳಿ ಪ್ರದೇಶದಲ್ಲಿ ಇರೋದು ಗುಡ್ಡ ಬೆಟ್ಟ ತಗ್ಗು ದಿನ್ನೆ ಕೊರಕಲು ಇಂತಹದೇ ಪ್ರದೇಶ. ಅಲ್ಲಿ 100 ಮಂದಿ ಒಟ್ಟು ಸೇರಿ ಇದು ಮಾಡೋದು ಸಾಧ್ಯವೇ ಇಲ್ಲ. ಸರಿ ಹೇಳ್ತಾ ಇದೆ ಇದ್ದಿರ್ಬೋದು ಅಂತ ಹೇಳಿಕೊಂಡು ಮಾಡ್ತಾ ಇದ್ವಿ. ಯಾವಾಗ ನಾವು ಈ ಯಾವುದು ಘಾಟ್ ಆಗುಂಬೆ ಘಾಟ್ ಇರ್ಬೋದು, ಶಿರಾಡಿ ಘಾಟ್ ಇರ್ಬೋದು, ಆಗ ದೇವಿಮನೆ ಘಾಟ್ ಇರ್ಬೋದು, ಇದನ್ನು ದಾಟಿ ನಾವು ಮೇಲೆ ಹೋಗ್ತೇವೆ. ಇವಾಗ ನಮ್ಗೆ ಕಾಣೋದು ವಿಶಾಲ ಸಮತಟ್ಟಾಗಿರತಕ್ಕಂತಹ ಹೊಲ, ಸಮತಟ್ಟಾದ ಭೂಮಿ. ನಮ್ಮ ಕಡೆ ಅಂಥದ್ದು ಇಲ್ಲೇ ಇಲ್ಲ. ಇಲ್ಲಿ 10 ಮಂದಿ ಇದ್ದು ಹೊರಡು ಸಾಧ್ಯ, ಓಡಿದರೆ ಕೊರಗಳಲ್ಲಿ ಬಿದ್ದು ಗಾಯ ಮಾಡ್ಕೋಬೇಕು. ಇದ್ದ ಸಾಧ್ಯವೇ ಇಲ್ಲ. ಆ ರಥ ಕುದುರೆಗಳು ಆನೆಗಳು ಓಡೋದು ಸಾಧ್ಯವೇ ಇಲ್ಲ. ಇದು ನಾವು ಮೇಲೆ ಹೋದಾಗ ಇಲ್ಲ ನೋಡಿ, ಕಣ್ಣು ಹಾಯಿಸಿದಷ್ಟು ವಿಶಾಲವಾದಂತಹ ಸಮತಟ್ಟಾದ ಭೂಮಿ. ಓ ಇದು ಸಾಧ್ಯ ಅಂತ ಇವಾಗ ಅನಿಸೋದು. ಇಲ್ಲಿದ್ದಾಗ ಅದು ಕಲ್ಪನೆ ಮಾಡ್ಕೊಳ್ಳೋಕೆ ಸಾಧ್ಯವೇ ಇಲ್ಲ, ಸಾಧ್ಯವೇ ಇಲ್ಲ. ಹಾಗೆ ನಾವು ಈ ರೀತಿಯಾಗಿ ಎಷ್ಟೋ ನಮ್ಮ ಗ್ರಹಿಕೆಗಳು ತಪ್ಪಾಗಿರ್ತವೆ, ಅದು ಊಹಿಸಿಕೊಳ್ಳೋದು ಸಾಧ್ಯ ಇರೋದಿಲ್ಲ. ಅದು ಸಂಚಾರ ಮಾಡಿದಾಗ ಸಾಧ್ಯ ಆಗುತ್ತೆ. ನಾವು ವಾಹನದಲ್ಲಿ ಹೋಗಬಹುದು, ವಿಮಾನದಲ್ಲಿ ಹಾರಿಕೊಂಡು ಹೋಗಬಹುದು. ಹೌದು, ನಾವು ಹೋಗಿದ್ದೇವೆ, ಆ ಊರಿಗೆ ಏರಿಯ ಪರಿಚಯ ಆಗುತ್ತೆ. ನಾವು ನಡ್ಕೊಂಡು ಹೋದೆವು ಅಂತಂದರೆ ಗಮನಿಸಿ, ಹೆಜ್ಜೆ ಹೆಜ್ಜೆ ಕೂಡ ಈ ಭೂಮಿಯನ್ನು ನಾವು ಅನುಭವಿಸ್ತಾ ಇದ್ದೇವೆ, ಹೆಜ್ಜೆ ಹೆಜ್ಜೆಗೂ ಅನುಭವಿಸ್ತಾ ಇದ್ದೇವೆ. ಮುಂದಿನ ಸಾರಿ ಹೋದಾಗ ಎಲ್ಲ ಇದು ನಾವು ಓಡಾಡಿದ ಜಾಗ, ಇದರ ಪರಿಚಯ ಉಂಟು, ಇದು ಹೌದು, ಇದು ಹೌದು, ಇದು ಹೌದು, ಇದು ನಮ್ಮದು, ಇದು ನಮ್ಮದು. ಗಮನಿಸಿ, ನಮ್ಮ ಮನೆ ಸುತ್ತಮುತ್ತ ನಾವು ಓಡಾಡಿದ್ದೇವೆ, ಇದು ನಮ್ಮದು ಅಂತ ಭಾವನೆ ಬಂದಿರುತ್ತೆ. ಮತ್ತೊಂದೂರಿಗೆ ಹೋಗ್ತೇವೆ, ಇದು ನಮ್ಮದಲ್ಲ, ಇದು ಪರಕೀಯ ಭಾವನೆ ಬಂದಿರುತ್ತೆ. ಅಲ್ಲೂ ನೀವು 10 ದಿವಸ ಓಡಾಡಿ, ಇದೇನಾಗುತ್ತೆ, ಪರಕೀಯವಾದ ಇದು ನಮ್ಮದು ಭಾವನೆ ಬರುತ್ತೆ. ಹಾಗೆ ದೇಶ ಉದ್ದಗಳಕ್ಕೂ ನಾವು ಕಾಲ್ನಡಿಗೆಯಲ್ಲೇ ಸಂಚಾರ ಮಾಡಿದಾಗ ಇಂಚಿಂಚು ಭೂಮಿಯನ್ನು ಕೂಡ ನಾವು ಅನುಭವಿಸ್ತಾ ಇದ್ದೇವೆ. ಇದು ನಮ್ಮದು, ಇದು ನಮ್ಮದು ಅನ್ನುವ ಭಾವನೆ ಬರುತ್ತೆ. ವಸುದೈವ ಕುಟುಂಬಕಂ ಅನ್ನುವ ಏನು ಮಾತೇನಿದೆಯಲ್ಲ, ಅದು ಇದರಿಂದ ಅನುಭವಕ್ಕೆ ಬರುತ್ತೆ. ಅದು ಇಷ್ಟೊತ್ತು ತಮ್ಮ ಜೊತೆ ಬಾಲ್ಯದಿಂದ ಇಲ್ಲಿಯವರೆಗಿನ ಎಲ್ಲ ವಿಚಾರಗಳನ್ನು, ಇದೊಂದು ಸಂದರ್ಶನಗಳ ನಮ್ಮ ಪಾಲಿಗೆ ಒಂದು ವಿಶೇಷವಾದಂಥ ಅನುಭವ, ನಮಗೂ ಕೂಡ ಒಂದು ಹೊಸ ದೃಷ್ಟಿಕೋನವನ್ನು ಕೊಟ್ಟಂಥ ಸಂದರ್ಭ ಅಂತ ನನಗನ್ನಿಸ್ತಾ ಇದೆ. ನಮ್ಮ ವಿಸ್ತಾರ ನ್ಯೂಸ್ಗೆ ತಾವು ವಿಶೇಷವಾಗಿ ಇಷ್ಟೊಂದು ಸಮಯವನ್ನು ಮೀಸಲಿಟ್ಟು ಸಂದರ್ಶನವನ್ನು ಕೊಟ್ಟಿದ್ದಕ್ಕೆ ತಮಗೆ ಅನಂತ ಕೃತಜ್ಞತೆಗಳು, ನಮಸ್ಕಾರಗಳು ಸ್ವಾಮೀಜಿಯವರು. ವೀಕ್ಷಕರು, ಇದಾಗಿತ್ತು ಪೇಜಾವರದ ಅಧೋಕ್ಷಜ ಮಠದ ಪೀಠಾಧಿಕಾರಿಗಳಾದಂತಹ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿಗಳ ಜೊತೆಗೆ ನಡೆಸಿದಂಥ ಮನದ ಮಾತು. ಅನುಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.